ಸೇರಿರುವಂತಹ ಎಲ್ಲರನ್ನ ಈ ಸಂಧ್ಯಾ ಸಮಯದಲ್ಲಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಇತ್ತೀಚೆಗೆ ನಡೆದಂತಹ ದಸರಾ ಸಂದರ್ಭದಲ್ಲಿ ಮೇರಿ ಹಿಲ್ ವೃತ್ತದ ಬಳಿ ಉತ್ರೋಳಿ ದೇವಸ್ಥಾನದಲ್ಲಿ ದಸರಾವನ್ನು ವೀಕ್ಷಿಸಿ ಹೊರಡುವಂಥ ಮನೆಗೆ ಹೊರಡುವಂತಹ ಸಂದರ್ಭದಲ್ಲಿ ಮೇರಿ ಹಿಲ್ ಸರ್ಕಲ್ ನಂತರ ಒಂದು ಮೇರಿ ಹಿಲ್ ವೃತ್ತದ ಬಳಿ ನಡೆದುಕೊಂಡು ಫುಟ್ಪಾತ್ನಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಐವರು ಯುವತಿಯರ ಮೇಲೆ ಒಂದು ಕಾರು ಹರಿದಾಡಿದಂತಹ ವಿಷಯ ನಾವೆಲ್ಲರೂ ನಮ್ಮ ಜಾಲತಾಣಗಳಲ್ಲಿ ನಾವೆಲ್ಲರೂ ನೋಡಿದ್ದೇವೆ. ಆ ಘಟನೆಯಲ್ಲಿ ರೂಪಶ್ರೀ ಗುಲಾಲ್ ಅನ್ನುವಂತಹ ಒಂದು ಹುಡುಗಿ ಮರಣವನ್ನಪ್ಪಿದ್ದಾರೆ. ಆದರೆ ಈ ಮರಣ ಆಗಿದೆ, ಆ ಕಾರನ್ನು ಚಲಾಯಿಸಿದವರ ಬಗ್ಗೆ ಈವರೆಗೆ ಕರ್ನಾಟಕ ಸರ್ಕಾರ ಆಗಲಿ ಸಂಬಂಧಪಟ್ಟ ಇಲಾಖೆಗಳಾಗಲಿ ಯಾವುದೇ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ ಅನ್ನೋಂಥ ಒಂದು ನೋವು ನಮಗೆಲ್ಲರಿಗೂ ಇದೆ. ಇದನ್ನು ಮನಗಂಡು ಕರ್ನಾಟಕ ರಾಜ್ಯ ಕರಾವಳಿ ಗುಲಾಲ ಕುಂಬಾರ ಯುವೇದಿಕೆಯ ನೇತೃತ್ವದಲ್ಲಿ ಬೇರೆ ಬೇರೆ ಸಂಘಟನೆಗಳನ್ನೆಲ್ಲ ಒಟ್ಟು ಸೇರಿಸಿಕೊಂಡು ನಾವಿವತ್ತೊಂದು ಮೌನ ಪ್ರತಿಭಟನೆ ಜೊತೆಗೆ ಹಣತೆ ದೀಪದೊಂದಿಗೆ ಮೌನ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ರೂಪಶ್ರೀ ಗುಲಾಲ್ ಅವರ ಮಾತೃಶ್ರೀಯವರು ರೂಪಶ್ರೀಯ ಭಾವಚಿತ್ರಕ್ಕೆ ದೀಪವನ್ನು ಹಚ್ಚುವುದರ ಮೂಲಕ ಈ ಒಂದು ಮೌನ ಪ್ರತಿಭಟನೆಯನ್ನು ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ಪ್ರಾರಂಭದಲ್ಲಿ ರೂಪಶ್ರೀ ಗುಲಾಲ್ ಅವರ ಮಾತೃಶ್ರೀಯವರು ದೀಪವನ್ನು ಹಚ್ಚಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಉಪಸ್ಥಿತರಿರುವಂತಹ ಪ್ರಮುಖರುಗಳು, ನಮ್ಮ ಕರ್ನಾಟಕ ರಾಜ್ಯ ಗುಲಾಲ ಕುಂಬಾರರ ಯುವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಗಂಗಾಧರ್ ಭಂಜನ್ರವರಿದ್ದಾರೆ, ರಾಜ್ಯ ಕಾರ್ಯದರ್ಶಿಗಳಾದಂತಹ ಜಯೇಶ್ ಗೋವಿಂದರವರಿದ್ದಾರೆ, ಹಾಗೆ ರೂಪಶ್ರೀ ಅವರ ಮಾವ ಹೊನ್ನಯ್ಯ ಕುಲಾಲ್ರವರಿದ್ದಾರೆ. ಹಾಗೆ ಇವತ್ತಿನ ಈ ಒಂದು ಪ್ರತಿಭಟನೆಯಲ್ಲಿ ಈ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ ಶ್ರೀನಾಥ್ ಕುಲಾಲ್ ಕೃಷ್ಣಾಪುರ, ಹಾಗೆ ಅನಿಲ್ ದಾಸ್ ಮತ್ತು ಶ್ರೀಕಾಂತ್ ಸಾಲಿಯಾನ್ ಅಧ್ಯಕ್ಷರು, ನೇತ್ರಾವತಿ ಗುರುಪುರ ಸಮುದ್ರ ತಟ ರಕ್ಷಣಾ ವೇದಿಕೆ ಮಂಗಳೂರು, ಅದರ ಜೊತೆಗೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಹಿಂದೂ ಮಹಾಸಭಾ ಕರ್ನಾಟಕದವರು ಕೂಡ ಸೇರಿಕೊಂಡಿದ್ದಾರೆ. ಅದರ ಅಧ್ಯಕ್ಷರಾದಂತಹ ಡಾಕ್ಟರ್ ಎಲ್ ಕೆ ಸುವರ್ಣರವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನೆಲ್ಲ ದಯವಿಟ್ಟು ಸಂಘ ಸಂಸ್ಥೆಗಳ ಹೆಸರನ್ನು ನಾನು ಈ ಸಂದರ್ಭದಲ್ಲಿ ಎಲ್ಲರ ಹೆಸರು ಉಲ್ಲೇಖ ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಮ್ಮ ಜೊತೆ ಸ್ಥಳೀಯ ಜನಪ್ರತಿನಿಧಿಗಳಾದಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಲೋಕೇಶ್ ಪೊಳ್ಳಾಜೆ ಅವರಿದ್ದಾರೆ, ಹಾಗೆ ಜಿಲ್ಲಾಧ್ಯಕ್ಷರಾದಂಥ ಸುಕುಮಾರ್ ಬಂಟ್ವಾಳ್ ಇದ್ದಾರೆ,
ಬಂಟ್ವಾಳ ತಾಲೂಕು ಯುವ ವೇದಿಕೆ ಅಧ್ಯಕ್ಷರಾದಂಥ ನಿತೇಶ್ ಪಲ್ಲಿಗಂಡ ಅವರಿದ್ದಾರೆ. ಸುರತ್ಕಲ್ ಉಳ್ಳಾಲ ಸಂಘದ ಅಧ್ಯಕ್ಷರಾದಂಥ ದಿನಕರ ಅಂಚನ್ರು ಅವರಿದ್ದಾರೆ. ಉಳ್ಳಾಲ ತಾಲೂಕು ಯುವ ವೇದಿಕೆ ಅಧ್ಯಕ್ಷರಾದ ನವೀನ್ ಪೆದಮಲ್ಲಿ ಅವರಿದ್ದಾರೆ. ಹಾಗೆ ಪುಟ್ಟಣ್ಣ ಕುಲಾಲ ಸೇವಾ ಪ್ರತಿಷ್ಠಾನದ ಪ್ರಮುಖರಾದಂಥ ಡಾಕ್ಟರ್ ಮಮತಾ ಅಣ್ಣಯ್ಯ ಕುಲಾಲ ಅವರಿದ್ದಾರೆ. ಹಾಗೆ ಯುವ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಅಣ್ಣಯ್ಯ ಕುಲಾಲ ಉಳ್ತೂರವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನೆಲ್ಲ ಬಹಳ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಪ್ರತಿಭಟನೆಯನ್ನು ದೀಪ ಹಚ್ಚುವುದರ ಮೂಲಕ ರೂಪಶ್ರೀಯವರ ತಾಯಿಯವರು ದೀಪ ಹಚ್ಚುವುದರ ಮೂಲಕ ಚಾಲನೆಯನ್ನು ಕೊಡಬೇಕು ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಪ್ರತಿಭಟನೆ ಇಲ್ಲಿ ಇವಾಗ ರೂಪಶ್ರೀಯವರ ಭಾವಚಿತ್ರಕ್ಕೆ ನಾವು ದೀಪವನ್ನು ಉರಿಸಿದ್ದೇವೆ. ಎಲ್ಲರೂ ಕೂಡ ಹಣತೆಯನ್ನು ಉರಿಸಬೇಕು. ಎಲ್ಲರ ಹಣತೆ ಉರಿಸಿದ ನಂತರ ನಾವು ಮೌನ ಪ್ರತಿಭಟನೆಯ ಜೊತೆಗೆ ನಮ್ಮ ಮನಸ್ಸಿನ ಏನು ಭಾವನೆಗಳಿದೆ, ಮನದ ಮಾತು ಏನಿದೆ, ಆ ಮಾತನ್ನು ನಾವು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕಿದ್ದೇವೆ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಾಜ್ಯ ಕರಾವಳಿ ಕುಲಾಲ ಕುಂಬಾರ ಯುವ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಗಂಗಾಧರ್ ಪಂಜನ್ರವರು ಪ್ರಸ್ತಾವನೆಯ ಮಾತುಗಳನ್ನಾಡಬೇಕಾಗಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದರ ಜೊತೆಗೆ ಎಲ್ಲರೂ ಕೂಡ ತಮ್ಮ ಹಣತೆಯನ್ನು ಉರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಪ್ರಾಯಶಃ ಒಂದು ತಿಂಗಳ ಹಿಂದೆ ಮರಣ ಹೊಂದಿದ, ಅವಘಡದಲ್ಲಿ ಕಾರು ನಿಧನ ಹೊಂದಿದ ನಮ್ಮ ರೂಪಶ್ರೀಯವರಿಗೆ ನಾವು ಮೌನ ಪ್ರತಿಭಟನೆ ಮೂಲಕ ಸರ್ಕಾರದ ಕಣ್ಣು ಒರೆಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ. ಪ್ರಾಯಶಃ ಇಂದಿವರೆಗೆ ಯಾವ ಒಂದು ಜನಪ್ರತಿನಿಧಿ ಕೂಡ ಅವರ ಮನೆಗಾಗಲಿ ಅವರ ಕುಟುಂಬಕ್ಕಾಗಲಿ ಸಾಂತ್ವನ ಹೇಳೋದು ನಮಗೆ ಬಹಳ ನೋವಿನ ಸಂಗತಿ. ಅದಲ್ಲದೆ ಒಂದು 6 ತಿಂಗಳ ಹಿಂದೆ ನಾವು ವಿಜೃಂಭಣೆಯಿಂದ ಈ ಸರ್ಕಲನ್ನು ಇನಾಗ್ರೇಷನ್ ಉದ್ಘಾಟನೆ ಮಾಡಿದ್ದೇವೆ. ಪ್ರಾಯಶಃ ಮೊದಲಾಗಿ ಇಲ್ಲಿಗೆ ನಾವು ಪ್ರತಿಭಟನೆ ಮಾಡುವಂಥ ಅವಕಾಶ ಸಿಕ್ಕಿದ್ದು ನಮ್ಮ ದೌರ್ಭಾಗ್ಯ ಎಂದು ಹೇಳ್ತೇನೆ. ಬಂಧುಗಳೇ, ನಮ್ಮ ಸರ್ಕಾರ ಇನ್ನಾದರೂ ಒಂದು ಎಚ್ಚೆತ್ತುಕೊಂಡು ಈ ಒಂದು ನಡೆದಾಡುವ ಪಾದಾಚಾರಿಗಳಿಗೆ ಸುರಕ್ಷತೆಯನ್ನು ಕೊಡಬೇಕಂತ ದೃಷ್ಟಿಯಿಂದ ನಾವು ಒಂದು ಈ ಕಾರ್ಯಕ್ರಮಗಳು ರೂಪಕುಲಲ್ ಅವರಿಗೆ ಒಂದು ಗೌರವ ಕೊಡುವುದೆಂದರೆ ರಸ್ತೆ ಸುರಕ್ಷತೆ ಪ್ರಕಾರ ಪಾದಾಚಾರಿಗಳಿಗೆ ಒಂದು ಅವಕಾಶ ಕೊಡಬೇಕು. ಈ ಒಂದು ಸ್ಮಾರ್ಟ್ ಸಿಟಿ ಅಂತ ಹೇಳಿಕೊಂಡು ನಾವು ಏನೋ ಒಂದು ಅಭಿವೃದ್ಧಿ ಮಾಡಿಕೊಂಡಿದ್ದೇವೆ, ಅಲ್ಲಿ ಫುಟ್ಪಾತ್ನಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಲಿಲ್ಲ, ಎಲ್ಲರಿಗೆ ಭಾರಿ ಕಷ್ಟ ಆಗ್ತದೆ. ಆ ಒಂದು ದೃಷ್ಟಿಯಿಂದ ನಮ್ಮ ಸರ್ಕಾರ ರೂಪಶ್ರೀ ಅಭಿಯಾನ ಅವರ ಮುಖಾಂತರ ಒಂದು ಒಳ್ಳೆಯ ಆಂದೋಲನ ಮಾಡಬೇಕಂತ ಈ ಒಂದು ಮೂಲಕ ಮಾಧ್ಯಮದ ಮಿತ್ರರಲ್ಲಿ ವಿನಂತಿಸ್ತಾ ಎಲ್ಲ ನಮ್ಮ ಈ ಒಂದು ನೆರೆದಿರುವ ಎಲ್ಲರಿಗೆ ವಂದನೆಯನ್ನು ಅರ್ಪಿಸ್ತಾ, ಹಾಗೆ ಪೊಲೀಸ್ ಅಧಿಕಾರಿಗಳು ಒಂದು ಏನೋ ಒಂದು ಈ ಅವಘಡಕ್ಕೆ ಯಾರನ್ನೋ ಫಿಕ್ಸ್ ಮಾಡಿದಂತ ಒಂದು ನಮಗೆ ಒಂದು ಇದ್ದಿತ್ತು, ಅದು ಪೊಲೀಸ್ ಅವರು ನಮಗೆ ನೇರವಾಗಿ ಹೇಳಬೇಕಿತ್ತು ಇದು ಯಾರ ಅವಘಡ, ಎಲ್ಲಿಂದ ಆಗಿದೆ, ಹೇಗೆ ಆಗಿದೆ ಅಂತ. ಅದನ್ನು ಪ್ರಾಯಶಃ ಪೊಲೀಸ್ ಅವರು ಸಹ ನಮಗೆ ಮುಚ್ಚಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಪೊಲೀಸ್ ಅಧಿಕಾರಿಗಳಿಗೂ ಒಂದು ಪ್ರಕಟಣೆ ಮೂಲಕ ಈ ಒಂದು ರೂಪಶ್ರೀಗೆ ಒಂದು ಗೌರವವನ್ನು ಆತ್ಮಕ್ಕೆ ಶಾಂತಿಯನ್ನು ಕೊಡುವ ಮೂಲಕ ಒಂದು ಅಭಿಯಾನ ಪ್ರಾರಂಭಿಸಬೇಕಂತ ಈ ಮೂಲಕ ಒಂದು ಒಕ್ಕಲು ಬೆಳೆದುಕೊಳ್ತದೆ. ಪ್ರಸ್ತಾವನೆಯ ಮಾತುಗಳನ್ನಾಡಿದಂತಹ ಗಂಗಾಧರ್ ಬಂಜನ್ರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಈ ಒಂದು ಇವತ್ತಿನ ದಿನ ಸಮಸ್ತ ಭಾರತೀಯರಿಗೆ ಒಂದು ವಿಶೇಷವಾದಂತಹ ದಿನ. ಇಡೀ ಪ್ರಪಂಚದ ಭಾರತೀಯರು ವಿಶ್ವಕಪ್ ಕ್ರಿಕೆಟ್ನ ಒಂದು ಆ ಒಂದು ವೀಕ್ಷಣೆಯಲ್ಲಿ ಎಲ್ಲ ತೊಡಗಿದ್ದಾರೆ. ಈ ಮಧ್ಯದಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ತುಂಬ ಒಳ್ಳೆಯ ಸಂಖ್ಯೆಯಲ್ಲಿ ಎಲ್ಲರೂ ಸೇರಿದ್ದಾರೆ. ಬಂದಿರುವಂತಹ ಎಲ್ಲರನ್ನು ಕೂಡ ಕರಾವಳಿ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆಯ ವತಿಯಿಂದ ಆತ್ಮೀಯವಾಗಿ ಸೇರಿರುವಂತಹ ಎಲ್ಲರನ್ನ ಸ್ವಾಗತಿಸ್ತೇನೆ. ಹಾಗೆ ಬಹಳ ಪ್ರಮುಖವಾಗಿ ಈ ಒಂದು ಪ್ರತಿಭಟನೆಗೆ ಬಂದಿರುವಂತಹ ನನ್ನ ಎಲ್ಲ ಮಾಧ್ಯಮ ಬಂಧು ಮಿತ್ರರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಸಂದರ್ಭದಲ್ಲಿ ಮೌನ ಪ್ರತಿಭಟನೆಯ ಸಂದರ್ಭದಲ್ಲಿ ನಮಗೆ
ರಕ್ಷಣೆಯನ್ನು ಒದಗಿಸುತ್ತಿರುವಂತಹ ಆರಕ್ಷಕ ಸಿಬ್ಬಂದಿಗಳಿಗೂ ಕೂಡ ವಿವೇದಿಕೆ ವತಿಯಿಂದ ಸ್ವಾಗತವನ್ನು ಬಯಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಮೊದಲನೆಯದಾಗಿ ಈ ಒಂದು ಪ್ರತಿಭಟನೆಯ ಸಲುವಾಗಿ ನಮ್ಮ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆಯ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಹಾಗೆ ದಕ್ಷಿಣ ಕನ್ನಡ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘದ ಸಂಘಟನಾ ಕಾರ್ಯದರ್ಶಿಯು ಕೂಡ ಹೌದು, ಹಾಗೆ ನಮ್ಮ ಕೊಲ್ಲ ಕುಲಾಲ ಸಂಘದ ಆಡಳಿತ ಮಂಡಳಿ ಸದಸ್ಯರು ಕೂಡ ಆಗಿರುವಂಥ ಅನಿಲ್ ದಾಸ್ರವರು ಅವರು ಈ ಒಂದು ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬಾರಿ ರೂಪಶ್ರೀ ಕುಲಾಲ್ ಅವರು ಇವತ್ತು ನಮ್ಮೊಂದಿಗಿಲ್ಲ, ಒಂದು ಬಡ ವಿದ್ಯಾರ್ಥಿನಿ, ವಿದ್ಯಾರ್ಥಿ ಸಮೂಹದಲ್ಲೇ ಒಂದು ಪ್ರತಿಭಟನೆ ಮೊನ್ನೆ ನಾವು ನೋಡಿದ್ದೀವಿ. ಯಾಕೆಂದರೆ ಒಂದು ಸಾಮಾಜಿಕ ನೆಲೆಯಲ್ಲಿ ನಾವು ನೋಡೋದಾದರೆ ಆ ಒಂದು ಪುಟ್ಟ ಹುಡುಗಿ ಇವತ್ತು ನಮಗೆಲ್ಲರಿಗೂ ದುರ್ದೈವಿ ಆಗಿರ್ಬೋದು, ಆದರೆ ಇವತ್ತು ಆ ಒಂದು ಬಡ ಕುಟುಂಬದ ಒಂದು ಹೆಣ್ಣುಮಗಳು, ಯಾಕೆಂದರೆ ನಾವು ನೋಡ್ತಾ ಇದ್ವಿ ಮಾಧ್ಯಮದಲ್ಲಿ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರ್ತೀವಿ. ಯಾಕೆಂದರೆ ಇವತ್ತು ಕುದ್ರೋಳಿ ಅಂತ ಒಂದು ದೇವರ ಒಂದು ಸನ್ನಿಧಾನಕ್ಕೆ ಬಂದು ಆ ಪ್ರದೇಶದಲ್ಲಿ ಜನ ನಿಬಿಡ ಪ್ರದೇಶ, ಅದು ಕೂಡ ಹಬ್ಬದ ವಾತಾವರಣ, ಆ ದಿವಸವೇ ಆ ಒಂದು ಹೆಣ್ಣುಮಗಳು ಮನೆಯವರೊಟ್ಟಿಗೆ ಒಂದು ಸಂತೋಷ ಉಲ್ಲಾಸದಲ್ಲಿ ಬರುವಂಥ ಸಂದರ್ಭದಲ್ಲಿ ಒಂದು ಬೀದಿ ನಾಯಿಯಾಗಿ ಏನಾಗುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಅದು ನಮ್ಮ ಈ ಒಂದು ಮಂಗಳೂರು ಪರಿಸರದಲ್ಲಿ ಇಂಥ ಒಂದು ದುರ್ದೈವದ ಒಂದು ಘಟನೆ ನಡೆದಿದೆ ಅಂದರೆ ಇದಕ್ಕೆ ನಾವೆಲ್ಲರೂ ಕೂಡ ಇವತ್ತು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ, ದೀಪ ಹೊತ್ತಿಸ್ತೀವಿ. ಆದರೆ ಮುಖ್ಯವಾಗಿ ಸರ್ಕಾರ ಮಟ್ಟದಲ್ಲಿ ಈ ಒಂದು ಹುಡುಗಿಗೆ ನ್ಯಾಯ ಸಿಗುವಂಥ ಕೆಲಸ ಇವತ್ತು ಆಗಲಿಲ್ಲ. ಈ ಬೇಸರದಲ್ಲಿ ಇವತ್ತು ಕುಲಾಲ ಕುಂಬಾರ ಯುವ ವೇದಿಕೆ, ಅದೇ ರೀತಿ ಸಾಮಾಜಿಕ ಸಂಘಟನೆಗಳು, ಹಿಂದೂ ಶುಭ ಸಭಾದಂಥ ಸಂಘಟನೆಗಳು, ಬೇರೆ ಬೇರೆ ಪ್ರಗತಿಪರ ಚಿಂತನೆಯಲ್ಲಿರುವಂಥ ಸಂಘಟನಾತ್ಮಕ ನೆಲೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ಒಂದು ಮೌನ ಪ್ರತಿಭಟನೆ ಮೂಲಕ ಇವತ್ತು ದೀಪ ಹಚ್ಚುವ ಕೆಲಸವನ್ನು ನಾವು ದೀಪಾವಳಿ ದಿವಸದ ನಂತರ ಇವತ್ತು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಆ ಹುಡುಗಿ, ಬಡ ಹುಡುಗಿ, ನಾವು ನಿಜವಾಗಿ ರಾಷ್ಟ್ರದಾದ್ಯಂತ ದೇಶದಾದ್ಯಂತ ದೊಡ್ಡ ದೊಡ್ಡ ರಸ್ತೆ ಅಪಘಾತಗಳನ್ನು ನೋಡಿದ್ದೀವಿ. ಇತ್ತೀಚೆಗೆ ಅಲ್ಲ, ಒಂದು ಹಲವಾರು ವರ್ಷಗಳ ಮೊದಲೇ ಸಲ್ಮಾನ್ ಖಾನ್ ಅವರು, ದೊಡ್ಡ ಒಂದು ಚಿತ್ರರಂಗದ ಕಲಾವಿದ, ಆ ಒಂದು ರಸ್ತೆ ಬದಿಯಲ್ಲಿ ಅಮಾಯಕರು ಮಲಗಿರುವವರ ಮೇಲೆ ಸವಾರಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆ ಆಗದನ್ನು ನಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿದ್ದೀವಿ. ಈ ಮಂಗಳೂರು ಪ್ರದೇಶದಲ್ಲಿರೋ ಹುಡುಗಿ ಕೂಡ ಒಂದು ಬಡ ಕುಟುಂಬದ ಹುಡುಗಿ, ಅದೇ ರೀತಿ ಇನ್ನೂ ಅವರ ತಂದೆ ತಾಯಿಗೆ ಆಸರೆಯಾಗಿ ಮುಂದಿನ ದಿನಗಳಲ್ಲಿ ಅವಳ ವಿದ್ಯಾಭ್ಯಾಸದೊಂದಿಗೆ ತನ್ನ ಹೆತ್ತವರು ಅವರಿಗೆ ಏನು ಪೋಷಕರು ಅವರಿಗೆ ಕಷ್ಟಪಟ್ಟು ಓದಿಸಿದ್ದಾರೆ ಅವರಿಗೆ ಒಂದು ನ್ಯಾಯ ಕೊಡುವಂಥ ಸ್ಥಿತಿಯಲ್ಲಿರುವಂಥ ಸಂದರ್ಭದಲ್ಲಿ ಅವಳನ್ನು ನಾವು ದೇವರ ಪಾದದಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಬಡ ಕುಟುಂಬದ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ಲವೇ ಅಲ್ಲ, ನಾವು ನಿಜವಾಗಿ ಈ ಒಂದು ಜಿಲ್ಲಾಡಳಿತದ ಮುಖಾಂತರ ಸರ್ಕಾರದ ಗಮನವನ್ನು ತರುವಂಥ ಕೆಲಸ ಇವತ್ತು ವೈಫಲ್ಯವಾಗಿದ್ದೇವೆ ಅಲ್ಲ. ರಿಯಲಿ ಏನು ಹೇಳಬೇಕಂತ ಇದ್ದರೆ ಆ ಒಂದು ಬಡ ಕುಟುಂಬದಿಂದ ಮಹಿಳೆ ಆಗಿದ ಕಾರಣ ಮಾತ್ರ ಅವಳಿಗೆ ಪೋಷಕರಲ್ಲಿ ಮತ್ತು ಬೇರೆ ಬೇರೆ ನಮ್ಮಂಥ ಸಾಮಾಜಿಕ ನ್ಯಾಯ ಕೊಡೋರು ಮಾತ್ರ ಅವ್ರ ಜೊತೆ ನಿಲ್ಲಬೇಕಾ, ಅಲ್ಲ ಸರ್ಕಾರ ನಿಲ್ಲಬೇಕಾ, ಜಿಲ್ಲಾಡಳಿತ ನಿಲ್ಲಬೇಕಾ ಅಂತ ಹೇಳುವಂಥ ಒಂದು ಇವತ್ತಿನ ಒಂದು ಪ್ರಶ್ನಾರ್ಥಕ ಚಿಂತೆ ನಮ್ಮ ಎದುರಲ್ಲಿ ಇದೆ. ಯಾಕೆಂದರೆ ಇವತ್ತು ಆ ಜೀವ ಇಲ್ಲ ನಮ್ಮ ಎದುರು, ಆದರೆ ಅವಳು ಒಂದು 10-15 ವರ್ಷದಲ್ಲಿ ಅವಳು ಓದಿದಂಥ ವಿದ್ಯಾಭ್ಯಾಸದಲ್ಲಿ ಅವಳು ಏನು ಕನಸ್ಕೊಂಡಿದ್ದಾಳೆ, ಅವಳು ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು, ತನ್ನ ಮಕ್ಕಳ ಎದುರಲ್ಲಿ ತನ್ನ ತಂದೆ ತಾಯಿದ್ರಲ್ಲಿ ಸಾರ್ಥಕ ಜೀವನ ಮಾಡಬೇಕು, ನಮ್ಮಲ್ಲಿ ಕೂಡ ಒಂದು ಉತ್ತಮ ಪ್ರಜೆಯಾಗಿ ಮಂಗಳೂರು ಪ್ರದೇಶದಲ್ಲಿ ಅವರು ಶೈಕ್ಷಣಿಕವಾಗಿರ್ಬೋದು, ಕ್ರೀಡೆ ಯಾವುದಾದ್ರೊಂದು ಒಳ್ಳೆಯ ಒಂದು ವಿಭಾಗಕ್ಕೆ ಅವರು ಹೋಗುವಂಥ ಆಲೋಚನೆ ಕನಸನ್ನು ಕಂಡಿರುವಂಥ ಈ ಒಂದು ಯುವತಿ ನಮ್ಮೊಂದಿಗಿಲ್ಲ. ನಾಳೆ ಇದೇ ಸಂದರ್ಭದಲ್ಲಿ ನಮ್ಮ ಮನೆ ಹುಡುಗಿಗೆ, ನಮ್ಮ ಮನೆ ಪರಿಸರದಲ್ಲಿ ಅಲ್ಲ, ಇಲ್ಲಿರುವಂಥ ಜಿಲ್ಲಾಡಳಿತ ಇರ್ಬೋದು, ಯಾವುದೇ ಇಲಾಖೆಗೆ ಸಂಬಂಧಪಟ್ಟಂಥ ಒಂದು ಮನೆಯಲ್ಲಿ ಇಂದು ದುರ್ದೈವ ಆದರೆ ಇದನ್ನು ಸರ್ಕಾರ ಕಣ್ಣು ಮುಚ್ಚಿ ನೋಡಬಹುದೇ ಅಲ್ಲ. ಮುಂದಿನ ದಿನಗಳಲ್ಲಿ ಇದೇ ಪರಿಸರದಲ್ಲಿ ಇವತ್ತು ಜನನಿಬಿಡ ಪ್ರದೇಶ, ಇವತ್ತು ನಾವು ನೋಡ್ತಾ ಇರ್ತೀವಿ ಈಗ ಟ್ರಾಫಿಕ್ನ ಸಮಸ್ಯೆ ಹೇಗೆ ಆಗ್ತದೆ ಅಂತ. ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಅವತ್ತು ಅವಳು ದಾರಿಯಲ್ಲಿ ಹೋಗ್ತಿರಲ್ಲ, ಅದು ದಾರಿಯಲ್ಲಿರುವಂಥ ಫುಟ್ಪಾತ್, ಆ ಫುಟ್ಪಾತ್ ಅದು ಕೂಡ ಒಂದು ಕಾಂಕ್ರೀಟ್ ಕರಣವಾಗಿರುವಂಥ ಜನನಿಬಿಡ ಪ್ರದೇಶದಲ್ಲಿ ಅವಳಷ್ಟಕ್ಕೆ ಅವಳು ಹೋಗ್ತಾ ಇದ್ದಾಳೆ. ಒಂದು 10-15 ಜನ ಹೋಗ್ತಿರುವಂಥ ಸಂದರ್ಭದಲ್ಲಿ ಪಾನ ಅಥವಾ ಡ್ರಗ್ಸ್ ಏನೋ ಗೊತ್ತಿಲ್ಲ, ಆದರೆ ಒಂದು 4 ಚಕ್ರದ ವಾಹನ ಮಾರ್ಗ ಬಿಟ್ಟು ಮೇಲೆ ಬಂದು ಅವರು ಹೋಗುವಂಥ ಪರಿಸ್ಥಿತಿ ಬಂದಾಗ ಸಾಮಾನ್ಯ ಒಂದು ಅಪಘಾತ ಆದರೆ ನಾವು ಇಷ್ಟು ದೊಡ್ಡದಾಗಿ ಅದನ್ನು ಮಾತಾಡಲಿಕ್ಕಿಲ್ಲ. ಯಾಕೆ ಅಪಘಾತಗಳು ನಿಮಿಷಕ್ಕೊಂದು ಆಗ್ತದೆ, ದೇಶದಾದ್ಯಂತ ಎಲ್ಲ ಕಡೆ ಆಗ್ತದೆ. ಆದರೆ ಇದು ಅಪಘಾತ ಮಾತ್ರ ಅಲ್ಲ, ಇವತ್ತು ಒಂದು ಹುಡುಗಿಯ ಕಗ್ಗೊಲೆ ಅಂತ ಹೇಳ್ತೀನಿ. ಯಾಕೆಂದರೆ ಆ ಹುಡುಗಿ ಅವಳಷ್ಟಕ್ಕೆ ಹೋಗಿ ನನ್ನ ಮನೆಗೆ ಹೋಗುವಂಥ ಒಂದು ಸಂದರ್ಭದಲ್ಲಿ ಅವಳ ಒಂದು ಮನೆಯ ವಾತಾವರಣದಲ್ಲಿ ಒಟ್ಟಿಗೆ ಅವಳು ಹೋಗುವ ಸಂದರ್ಭದಲ್ಲಿ ಅವಳ ಮೇಲೆ ಹಾರಿ, ಅದು ಕೂಡ ಒಂದು ಟ್ರಾಫಿಕ್ ಅಷ್ಟು ವ್ಯವಸ್ಥೆ ಇರುವಾಗ, ಅಷ್ಟೊಂದು ಜವಾಬ್ದಾರಿ ಇರುವಾಗ ಅಲ್ಲಿಂದ ಆಗಿ ಹೋಗಿ 10-15 ನಿಮಿಷದಲ್ಲಿ ಅವಳು ಪ್ರಾಣ ಹೋಗಿ 4 ಜನ ಅದು ಕೂಡ ಚಿಂತಾಜನಕ ಸ್ಥಿತಿಯಲ್ಲಿ ಬಂದರೂ ಕೂಡ ಅವತ್ತು ಅವರನ್ನು ಸಂಜೆ 5-6 ಗಂಟೆ ಆಗುವಾಗ ಸ್ಟೇಷನ್ಗೆ ಬಂದು ಯಾರೋ ಬಂದು ಅವ್ರನ್ನ ಸರೆಂಡರ್ ಮಾಡ್ತಾರೆ. ಆಮೇಲೆ ಅವಳು ಅಲ್ಲಿಂದ ಮನೆಗೆ ಅವ್ರು ಹೋಗ್ತಾರೆ, ಅವ್ರ ಕೆಲಸ ಮುಗೀತಲ್ಲಿ ನಾರ್ಮಲ್ ಎಲ್ಲ ಆಕ್ಸಿಡೆಂಟ್ ಆದರೆ ಇನ್ನೂ ಕೂಡ ಹಾಗೆ ಆಗ್ಬೋದಾ?
ಜಿಲ್ಲಾಡಳಿತದ ಈ ಒಂದು ಸುಲ್ಪದಿಯಲ್ಲಿ ನಾಳೆ ಕೂಡ ಇದೇ ರೀತಿ ಆಗುವಂತ ಪರಿಸ್ಥಿತಿ ಬಂದ್ರೆ ಇಷ್ಟೇ ಇವರ ವಾತಾವರಣ. ಅದಕ್ಕೆ ನಾನು ಈಗಲೇ ಒಂದು ವಿಷಯ ಹೇಳ್ತಾ ಇದ್ದೀನಿ, ಇವತ್ತು ಸಂಘಟನಾತ್ಮಕವಾಗಿ ಇವತ್ತು ಇದೊಂದು ಸಾಂಕೇತಿಕ ಆಗಿರ್ಬೋದು, ಆದ್ರೆ ನಾಳೆ ಸಾಮಾಜಿಕ ನೆಲೆಯಲ್ಲಿ ಇವತ್ತಿನ ಈ ಘಟನೆ ಮಂಗಳೂರು ಕಿಲಡಿಲ್ ಪ್ರದೇಶದಲ್ಲಿ ಇರ್ಬೋದು, ನಾಳೆ ಜಿಲ್ಲೆಯಾದ್ಯಂತ ಎಲ್ಲಿ ಆದರೂ ಕೂಡ ಕಡಖಂಡಿತವಾಗಿ ಖಂಡಿಸುವುದರೊಂದಿಗೆ ಸರ್ಕಾರ ಮಟ್ಟದಲ್ಲಿ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು, ಅವಳ ವಿದ್ಯಾಭ್ಯಾಸಕ್ಕೆ ಅವಳು ಏನು ಆಗಬೇಕಿತ್ತು ಅದಕ್ಕೆ ಆಗುವಂತ ವಿಷಯ, ಅವರ ಮನೆಯಲ್ಲಿ ಇರುವಂತಹ ತಂದೆ ತಾಯಿಗೆ ಆಧಾರವಾಗುವಂತಹ ವ್ಯವಸ್ಥೆ ಅವರು ಮಾಡಬೇಕು. ಕನಿಷ್ಠ 50 ಲಕ್ಷ ರೂಪಾಯಿ ಆದರೂ ಪರಿಹಾರ ದೃಷ್ಟಿಯಲ್ಲಿ ಅವ್ರು ಕೊಡಬೇಕು. ಇನ್ಸೂರೆನ್ಸ್ 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 ಹೌದು, ಇನ್ಸೂರೆನ್ಸ್ ಎಲ್ರಿಗೆ ಇದೆ, ಇನ್ಸೂರೆನ್ಸ್ ಇದೆ ಅಂತ ಒಬ್ಬರನ್ನು ಅಡಿಗೆ ಹಾಕೊಂಡು ಹೋಗೋ ಅಧಿಕಾರ ಇಲ್ಲ. ಇನ್ಸೂರೆನ್ಸ್ ಸಿಗ್ತದೆ ಅಂತ ಹೇಳಿದ್ರೆ ಅದು ಸಣ್ಣ ಮಟ್ಟದ ಇನ್ಸೂರೆನ್ಸ್ ಸಿಗ್ಬೋದು, ಯಾಕಂದ್ರೆ ಒಂದು 1.5 ಲಕ್ಷದಲ್ಲಿ ಅವಳ ಜೀವಮಾನ ಇಡೀ ಸಾಧನೆ ಆಗುದಿಲ್ಲ. ನಾಳೆ ಅವಳಿಗೆ ಕೋಟ್ಯಂತರ ಸಂಪಾದನೆ ಮಾಡುವಂತ ಅವಕಾಶ ಕೂಡ ಇರ್ಬೋದಿತ್ತು. ನಾಳೆ ಉತ್ತಮ ಪ್ರಜೆಯಾಗಿ ಬೇರೆ ಬೇರೆ ಹಂತದಲ್ಲಿ ಸರ್ಕಾರ ಮಟ್ಟದಲ್ಲಿ ಇರ್ಬೋದು, ಸಾರ್ವಜನಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಕೆಲಸ ಸಿಗುವಂತ ಅವಕಾಶ ಸಿಕ್ಕಿ ಆ ಮನೆಯವರಿಗೆ ಸಂತೃಪ್ತ ಜೀವನ ನಡೆಸುವಂತ ಒಂದು ಆಶ್ರಯ ಕೊಂಡಿಯಾಗಿರುವಂತ ಹುಡುಗಿ ಇವತ್ತು ನಮ್ಮೊಂದಿಗೆ ಇಲ್ಲ. ಆದ ಕಾರಣ ಈಗ ಕಟ್ಟಕಲೆಯ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ಸಂಘಟನಾ ಬಗ್ಗೆ ಸಣ್ಣ ಮಟ್ಟದ ಕಾರ್ಯಕ್ರಮ ಇರ್ಬೋದು, ಆದ್ರೆ ಎಲ್ಲರೂ ಕೂಡ ಮನಸ್ಸಾಕ್ಷಿಯಾಗಿ ಇದನ್ನು ಇರುವಂತಹ ದೊಡ್ಡ ದೊಡ್ಡ ಅಧಿಕಾರಿ ಮಟ್ಟದವರು, ಸರ್ಕಾರ ಮಟ್ಟದವರು, ಮಾನ್ಯ ಮುಖ್ಯಮಂತ್ರಿ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಗೃಹ ಇಲಾಖೆ ಇರ್ಬೋದು, ಟ್ರಾಫಿಕ್ ಅಂತ ಇರುವಂತಹ ವ್ಯವಸ್ಥೆ ಇರುವಂತಹ ಎಲ್ಲರಿಗೂ ಕೂಡ ನಾನು ಸಂದೇಶದ ಮುಖಾಂತರ ಹೇಳ್ತಾ ಇದ್ದೀನಿ. ಈ ಹುಡುಗಿ ರೂಪಶ್ರೀ ನಮ್ಮ ಹುಡುಗಿ, ನಮ್ಮ ಮನೆಯಲ್ಲಿರೋ ಹುಡುಗಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬರು ಸರ್ಕಾರ ಮಟ್ಟದಲ್ಲಿ ಅವಳಿಗೆ ಏನಾಗಬೇಕು ಅತಿ ನಿಷ್ಪಕ್ಷಪಾತ ತನಿಖೆ ಆಗಬೇಕು, ಅದರೊಟ್ಟಿಗೆ ಉನ್ನತ ಮಟ್ಟದ ತನಿಖೆಯೊಂದಿಗೆ ಅವರಿಗೆ ಒಂದು ಪರಿಹಾರ ದೃಷ್ಟಿಯಿಂದ ಸರ್ಕಾರ ಈ ಕಡೆ ಗಮನ ನಡೆಸಬೇಕು ಅಂತ ಹೇಳಿ ಇವತ್ತು ನಾವು ನೋಡ್ತಾ ಇದ್ವಿ. ಸಣ್ಣ ಸಣ್ಣ ಕಾರಣಗಳಿರ್ಬೋದು, ಬೇರೆ ಬೇರೆ ಕಾರಣಗಳಲ್ಲಿ ದೊಡ್ಡ ಮಟ್ಟದ ಪರಿಹಾರವನ್ನು ನಾವು ಕೊಟ್ಟದ್ದು ನೋಡಿರ್ಬೋದು, ದೊಡ್ಡ ದೊಡ್ಡ ಮಟ್ಟದ ಪರಿಹಾರ. ಆದರೆ ಇಲ್ಲಿ ಒಂದು ಹುಡುಗಿ ಆ ಫುಟ್ಪಾತಲ್ಲಿ ಹೋಗುವಾಗ ಅಮಾಯಕ ಹುಡುಗಿ, ಯಾಕೆಂದ್ರೆ ನಾನು ರಸ್ತೆ ದಾಟುವಾಗ ರಸ್ತೆಯಲ್ಲಿ ಇರುವಾಗ ಆದರೆ ಅವನೊಂದು ಆಕ್ಸಿಡೆಂಟ್ ಅನ್ನು ಅದು ಹಾಕುವಂಥ ಸಹಜ ಇರ್ತಾರೆ. ಆದರೆ ಅವಳಷ್ಟಕ್ಕೆ ಅವಳು ಆ ಕಾಂಕ್ರೀಟ್ ವೃತ್ತದಲ್ಲಿ ಅಷ್ಟು ದೊಡ್ಡ ಒಂದು ಫುಟ್ಪಾತಲ್ಲಿ ಹೋಗುವಾಗ ಅವಳನ್ನು ಮೇರೆ ಹಾರಿ ಹೋಗುವಂಥ ಅವಕಾಶ ಸಿಕ್ಕಿದೆ ಅಂದರೆ ಆ ಒಂದು ತನಿಖೆಯನ್ನು ಶಿಕ್ಷಣ ಆಗಬೇಕು, ಅವಳಿಗೆ ಒಂದು ಸರ್ಕಾರ ಮಟ್ಟದ ಒಂದು ಪರಿಹಾರ ಸಿಗಬೇಕಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಕೈಜೋಡಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇವಳಿಗೆ ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು, ಇದರ ಅದೇ ರೀತಿ ಮುಂದಿನ ವಿಷಯದಲ್ಲಿ ಮರುಕಳಿಸಿದಂತೆ ಜಿಲ್ಲಾಡಳಿತ ಎಚ್ಚರ ತೆಗೆದುಕೊಳ್ಬೇಕು, ಮತ್ತು ಅವಳಿಗೆ ಸುದೀರ್ಘ ಮಟ್ಟದ ಒಂದು ವ್ಯವಸ್ಥೆಯಲ್ಲಿ ಏನಾಗಬೇಕು ಅದಕ್ಕೆ ಸರ್ಕಾರ ಚಿಂತನೆ ಮಾಡಬೇಕು ಅಂತ ನಾನು ಕೂಡ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ಮಾತಾಡಿದಂತಹ ಶ್ರೀ ಅನಿಲ್ ದಾಸ್ ಅಂಬಿಗೌಡ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಶ್ರೀ ಶ್ರೀನಾಥ್ ಕುಲಾಲ್ ಕೃಷ್ಣಾಪುರ ಇವರನ್ನು ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಸೇರಿದ್ದೀವಿ. ಕಳೆದ 18 ಅಕ್ಟೋಬರ್ ಉದ್ರೋಳಿ ದೇವಸ್ಥಾನದಿಂದ ಹಿಂತಿರುಗಬೇಕಾದ್ರೆ ತಾಳದ ಹೊಟ್ಟೆಕಾಯರ್ನ ನಿವಾಸಿ ರೂಪಶ್ರೀ ಏನು ಶಿಕ್ಷಣವನ್ನ ಮುಗಿಸಿ ಉದ್ಯೋಗಕ್ಕೆ ಸೇರಿ 1 ತಿಂಗಳಾಗಿದೆ ಅಷ್ಟೇ. ಬಾಳಿ ಬದುಕಬೇಕಂತ ಮಗು ದೇವಸ್ಥಾನದಿಂದ ಮನೆಗೆ ಬರಬೇಕಾದ್ರೆ ಲೇಡಿಲ್ ಬಳಿ ಅಪಘಾತಕ್ಕೀಡಾಗಿ ಮೃತಪಡುತ್ತೆ. ಬಹುಶಃ ಅಪಘಾತದ ಕೃತ್ಯ ನೋಡಿದ್ರೆ ಅದು ಅಪಘಾತ ಅಲ್ಲ. ಶ್ರೀಮಂತರ ಸೊಕ್ಕಿಗೆ ಬಡವರ ಮನೆಯ ಮಗು ಬಲಿಯಾದದ್ದು. ಇವತ್ತು 1 ತಿಂಗಳು ನಾವು ಕಾಯ್ದ್ವಿ. ಜನ ಹೊರಗಿನ ಜನ ಕೇಳಿಕೊಂಡಿರ್ಬೋದು ಏನು ತಡವಾಗಿ ಇವರು ಪ್ರತಿಭಟನೆ ಮಾಡಿದ್ರು ಅಂತ. ನಾವು ಕೂಡ ಕುಲಾಲ ಸಮುದಾಯದ ಬಂಧುಗಳು, ನಮಗೂ ಒಂದು ಹೆಸರಿದೆ, ಸಜ್ಜನರು ಸತ್ಯವಂತರು ಅಂತ. ಯಾರಾದರೂ ಮಾತಾಡಬಹುದು, ಯಾಕಂದ್ರೆ ಇದು ಸಾರ್ವಜನಿಕವಾಗಿ ಕೇಳಿ ಬಂದಂತಹ ಫಸ್ಟ್ಗೆ ರಿಯಾಕ್ಷನ್ ಇದೊಂದು ಕೊಲೆ ಅನ್ನೋದು. ಒಂದು ಅಚಾತುರ್ಯ ನಡೆದಿರಬಹುದು, ಆದರೆ ಸಾರ್ವಜನಿಕರ ವಿಡಿಯೋವನ್ನು ನೋಡಿದ ಕೂಡ ಹೇಳಿದಂತಿರುವಂಥದ್ದು ಇದೊಂದು ಕೊಲೆ. ಆ ಕೊಲೆ ನಡೆದಾಗ ಜಿಲ್ಲೆ ತಳ್ಳರಾಗಿತ್ತು. ಬಹುಶಃ ಆ ಡ್ರೈವರ್ ಬೇರೆ ಧರ್ಮದವ ಆಗ್ತಿದ್ರೆ ಇದರ ಸ್ವರೂಪ ಗಂಭೀರ ಬೇರೆ ಪಡಿತಾ ಇತ್ತು. ಆದರೆ ನಮ್ಮ ಜಿಲ್ಲೆ ಎಂದು ಕೊರತೆ ಇದೆ. ನಾವು ಧರ್ಮದ ನೆಲೆ ನೋಡೋದ್ರಿಂದ ರೂಪಶ್ರೀಗೆ ಸ್ಪಂದಿಸುವ ಮನಸ್ಥಿತಿಗಳು ಕಡಿಮೆಯಾದ ಇವತ್ತು ಕುಂಬಾರರು ಮಾತ್ರ ಇಲ್ಲಿ ಪ್ರತಿಭಟಿಸುವಂತ ಅನಿವಾರ್ಯತೆ ಬಂತು. ಆದರೆ ನಾವು ಪ್ರತಿಭಟಿಸ್ತೇವೆ. ಇದರ ಮುಖಾಂತರ ನಮ್ಗೆ ಎರಡು ಗೊತ್ತಾಯಿತು, ನಮ್ಮ ಪರ ಮಾತಾಡುವವರ ಜನ ಗಂಭಿ ಇದ್ದಾರೆ. ನಾವು ಸಜ್ಜನ ನಮ್ಮನ್ನು ಹೇಳ್ತಾರೆ ಮೈಕ್ಗಳಲ್ಲಿ, ಬೇರೆ ಬೇರೆ ಪಂಚರ್ಗಳು ಹೇಳ್ತಾರೆ ಸಜ್ಜನರು ಸತ್ಯವಂತರು. ಸತ್ಯವಂತರ ಪರ ಸಜ್ಜನವರ ನಿಲ್ಲುವಂತ ಜನಗಳಿಲ್ಲ ಅಂತ ಎನ್ನುವುದೇ ದುರಂತ. ಇನ್ನೊಂದು ಘಟನೆ ನಾವು ಇವತ್ತು ನಾವು ಸೇರಿದ್ದೇವೆ, ಇನ್ನೊಂದು ಘಟನೆ ನಡೆದಿದೆ, ಅವರಿಗೂ ನಾವು ಶ್ರದ್ಧಾಂಜಲಿಯನ್ನು ಮಾಡಬೇಕಾಗತ್ತೆ. ಯಾಕಂದ್ರೆ ಕುಂಬಾರರು ಸತ್ಯವಂತರು, ಸತ್ಯದ ಪರ ಮಾತಾಡೋರು. ಕಳೆದ ಭಾನುವಾರ ಉಡುಪಿಯಲ್ಲಿ ತಾಯಿ ಮತ್ತು 3 ಮಕ್ಕಳ ಒಟ್ಟು 4 ಮಂದಿಯನ್ನ ಕ್ರೂರಿಯೊಬ್ಬ ಕೊಲೆ ಮಾಡಿದ. ಅವರ ಬಗ್ಗೆಯೂ ಈ ಸಭೆ ಸಾಂತ್ವನವನ್ನು ಮತ್ತು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತದೆ. ಯಾಕಂದ್ರೆ ಅದು ನಮ್ಮ ಕರ್ತವ್ಯ. ಮಾನವೀಯ ಸಮಾಜದಲ್ಲಿ
ಮಾನವೀಯತೆ ನೆಲೆಯಲ್ಲಿ ವರ್ತಿಸಬೇಕಾದದ್ದು ಮುಲಾರರ ಆದ್ಯ ಕರ್ತವ್ಯ, ಅದನ್ನು ಮಾಡ್ತೇವೆ. ಹತ್ಯೆಯಾಗಿದೆ, ಆಕ್ಸಿಡೆಂಟ್ ಆಗಿ ಮಗು ಸತ್ತಿದೆ, ಪೊಲೀಸ್ ಕೇಸ್ ಏನಾಗಿದೋ ನಮಗೆ ಗೊತ್ತಿಲ್ಲ. ನಮಗೆ ಬೇಕಾಗಿರುವುದು ನಮ್ಮ ಆರೋಪಗಳು. ಇದು ವ್ಯವಸ್ಥಿತವಾದ ಒಂದು ಕೊಲೆ. ಬಾಳಿ ಬದುಕಬೇಕಾದಂಥ ಒಂದು ಮಗುವನ್ನು ಶ್ರೀಮಂತರ ಸೊಕ್ಕಿಗೆ ಬಲಿಯಾಗಿಬಿಟ್ಲು. ಇದರ ಜವಾಬ್ದಾರಿಯನ್ನು ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ಇಲ್ಲಿಯ ಏನು ಎರಡು ಭಾಗದ ಶಾಸಕರಿದ್ದಾರೆ, ಸುರತ್ಕಲ್ ಮತ್ತು ಮೂಡವಿದೆ, ಅದೇ ರೀತಿ ಜಿಲ್ಲಾ ಉಸ್ತುವಾರಿ ಈ ಜವಾಬ್ದಾರಿ ಸ್ಪೆಷಲ್ ಆಗಿ ನೋಡಬೇಕು. ವಿಶೇಷ ಕೇಸ್ ಅಂತಂದ್ರೆ ಪರಿಗಣಿಸಬೇಕು, ವಿಶೇಷ ಕೇಸ್ ಅಂತಂದ್ರೆ ಪರಿಗಣಿಸಬೇಕು. ಸಾಧ್ಯ ಇದೆ, ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ. ನೀವು ಇಲ್ಲಿಯ ಶಾಸಕರು ನೀವು ನಮ್ಮ ಪಕ್ಷ ಇಲ್ಲ, ಅವರ ಪಕ್ಷ ಬೇಡ, ಅದು ಅದು ಹೆಣ್ಣು ಮಗು, ಬಡವರ ಮಗು ಅನ್ನೋ ರೀತಿಯಲ್ಲಿ ನೋಡಿ. ನೀವು ಮಾತಾಡಿ, ಬಾಯಿ ತೆರೀರಿ, ಸಂಸದರು ಮಾತಾಡಿ, ನಾನು ರಾಜಕೀಯ ಮಾತಾಡ್ತಾ ಇಲ್ಲ. ಜಿಯೋ ಹೋದಾಗ ಮಾತಾಡಬೇಕಾದದ್ದು ನಾಗರಿಕ ಸಮಾಜದ ಕರ್ತವ್ಯ, ಅದನ್ನು ನಾವು ಮಾತಾಡ್ತಾ ಇದ್ದೇವೆ. ಯಾಕೆ ಸಾಧ್ಯ ಇಲ್ಲ ಕೊಡ್ಲಿಕ್ಕೆ? ಯಾಕೆ ಬರ್ತಾ ಇಲ್ಲ ಜಿಲ್ಲಾಡಳಿತ ಅಧಿಕಾರಿಗಳು ಮನೆಗೆ? ಇದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ. ಆ ನೆಲೆಯಲ್ಲಿ ನಾವು ಹೇಳ್ತಾ ಇದ್ದೇವೆ, ರೂಪಶ್ರೀ ಅವರ ಸತ್ತ ಜೀವ ಮತ್ತೆ ಬರುವುದಿಲ್ಲ. ಆದರೆ ಜಿಲ್ಲಾಡಳಿತಕ್ಕೆ, ಜನಪ್ರತಿನಿಧಿಗಳಿಗೆ ಜವಾಬ್ದಾರಿ ಇದೆ. ಆ ಏನು ತಪ್ಪು ಮಾಡಿದರೆ ಆತನಿಗೆ ಕ್ರೂರ ಶಿಕ್ಷೆಯನ್ನು ಕೊಡಬೇಕು. ಯಾಕಂದ್ರೆ ಕೆಲವರು ಹೇಳ್ತಾರೆ, ಏನೋ ಬಾಯಲ್ಲಿ ಹೇಳ್ತಾ ಇರ್ತಾರೆ, ಆ ಗಾಡಿ ಇಂಜಿನ್ ಚಾರ್ಜ್ ಇನ್ಶೂರೆನ್ಸ್ ಸಿಕ್ಕುಜ ಅಂತ. ತಮಿಳ್ನಾಡಿನ ಒಂದು ಘಟನೆ ಆಗುತ್ತೆ, ಅಲ್ಲೇ ಕೋರ್ಟ್ ತೀರ್ಪು ಕೊಡುತ್ತೆ. ಡ್ರೈವರ್ಗೆ ಇನ್ಶೂರೆನ್ಸ್ ಇಲ್ಲದಿದ್ರೂ ಯಾರು ಡೆತ್ ಆಗಿದ್ದಾರೆ ಅವ್ರಿಗೆ ಕೊಟ್ಟಿದೆ ಅಂತ ಕಾನೂನು ನಮ್ಮ ನೆಲದಲ್ಲಿ ಇದೆ. ಆದ್ರಿಂದ ಅಪರಾಧಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು, ಅಪರಾಧಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು. ಮತ್ತು ವಿಶೇಷವಾದ ಒಂದು ಒಂದು ಘಟನೆ ಅಂತ ಪರಿಗಣಿಸಿ ಇದನ್ನ ಕುಟುಂಬಕ್ಕೆ ಸರ್ಕಾರ ಪರಿಹಾರವನ್ನು ಕೊಡಬೇಕು. ಅದರ ಒಟ್ಟಿಗೆ ನಾವು ಭಾರಿ ಖಂಡನವಾಗಿ ಹೇಳ್ತಾ ಇರೋದು, ನಾವು ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಪೊಲೀಸ್ ಇಲಾಖೆಯಲ್ಲಿ ಪರ್ಮಿಷನ್ನ ಕೇಳಿದ್ವಿ. ಪೊಲೀಸ್ ಇಲಾಖೆ ವರ್ತಿಸಿದ ರೀತಿ ಬಹಳ ಖಂಡನೀಯ. ನಾವು ಕೇವಲ ದೀಪ ಇಟ್ಟು ಶ್ರದ್ಧಾಂಜಲಿ ಸಭೆಗೆ ಪರ್ಮಿಷನ್ ಕೊಟ್ಟರು. ಇಲ್ಲಿ ಕಾನೂನು ಸುವ್ಯವಸ್ಥೆ ಅದಾಗಿಡ್ತಾ ಇರ್ತಾರೆ, ವರ್ಷ ಇಡೀ ರೋಡ್ಗಳು ಬ್ಲಾಕ್ ಆಗ್ತವೆ ಬೇರೆ ಬೇರೆ ಕಾರಣಗಳಿಗೆ. ನಾವು ನಿಮಗೆ ಸಮಸ್ಯೆ ಆಗಿ ಓದ್ವಾ? ಯಾಕಂದ್ರೆ ನಮ್ಮ ಪ್ರತಿಭಟನೆಗಳು ಮನೆಗೆ ನಿಮ್ಮ ಕಾಲ ಬುಡಕ್ಕೆ ಬರುತ್ತೆ, ಅದಕ್ಕೋಸ್ಕರ ನೀವು ತಡೆಯುವಂತ ಪ್ರಯತ್ನ ಮಾಡಿದ್ರಿ. ನಮ್ಮ ಅಧ್ಯಕ್ಷರುಗಳು ಸದಸ್ಯ ಇದ್ರಿ, ಈ ವರ್ತನೆಗಳು ನಾವು ಸಹಿಸಿಕೊಂಡು ಬರೆಯುವುದಿಲ್ಲ. ಈ ಪ್ರತಿಭಟನೆ ಇವತ್ತಿಗೆ ಮುಗಿಯುವುದಿಲ್ಲ, ಇಲ್ಲಿ ನಾವು ಪ್ರಾರಂಭಿಸಿದ್ದೇವೆ. ನಮ್ಮ ಎಲ್ಲ ಕುಲದ ಸಂಘಗಳಿವೆ, ಗ್ರಾಮ ಗ್ರಾಮಗಳಲ್ಲಿ ಕುಲದ ಸಂಘಗಳಿವೆ, ಅಲ್ಲಿ ನಾವು ಪ್ರತಿ ಒಂದು ತಿಂಗಳೊಳಗೆ ಈ ಒಂದು ಘಟನೆಯನ್ನು ಖಂಡಿಸಿ ಇದೇ ರೀತಿಯ ಒಂದು ಪ್ರತಿಭಟನೆಯನ್ನು ಖಂಡಿತವಾಗಿ ಮಾಡ್ತೇವೆ. ಸರ್ಕಾರ ಎಲ್ಲಿಯವರೆಗೆ ಇದನ್ನು ವಿಶೇಷವಾಗಿ ಪರಿಗಣಿಸುವುದಿಲ್ಲ, ಜನಪ್ರತಿನಿಧಿ ಮಾತ್ರ ಮಾತಾಡುವುದಿಲ್ಲ, ಅಲ್ಲಿಯವರೆಗೆ ನಾವು ಇದನ್ನು ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ಹೇಳಿಕೊಂಡ ನಮ್ಮ ಮಾತನ್ನು ಮುಗಿಸಿದ್ದಾಗಿ ಶ್ರೀ ಶ್ರೀನಾಥ್ ಕೃಷ್ಣಾಪುರಿವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದೆ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಶ್ರೀ ಶ್ರೀಕಾಂತ್ ಸಾಲಿಯಾನ್ ಅಧ್ಯಕ್ಷರು, ನೇತ್ರಾವತಿ ಗುರುಪುರ ಸಮುದ್ರ ತಟ ರಕ್ಷಣಾ ವೇದಿಕೆ ಮಂಗಳೂರಿನ ಅಧ್ಯಕ್ಷರಾದಂಥ ಶ್ರೀಕಾಂತ್ ಅವರು ಮಾತಾಡಬೇಕಾಗಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ರೂಪಶ್ರೀಗೆ ಏನು ನ್ಯಾಯ ಸಿಗಬೇಕಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅವರಿಗೂ ಮತ್ತು ಇಲ್ಲಿ ಅದಕ್ಕೆ ಬೆಂಬಲಿಸಿ ಬಂದಂಥ ಎಲ್ಲರಿಗೂ ಸಹ ವಂದಿಸ್ತಾ, ಇವತ್ತು ಏನಂದರೆ ಸರ್ಕಾರ ಇವತ್ತು ಫುಟ್ಪಾತ್ಗಳನ್ನು ಮಾಡಿದೆ ಜನರಿಗೆ ಓಡಾಡಲಿಕ್ಕೆ ಎಂದು. ಇಡೀ ದೇಶಾದ್ಯಂತ ಫುಟ್ಪಾತ್ಗಳಿವೆ, ಆದರೆ ಇವತ್ತು ಅದೇ ಫುಟ್ಪಾತ್ನಲ್ಲಿ ಹೋಗುವಾಗ, ರಸ್ತೆಯಲ್ಲಿ ಹೋಗುವಾಗ ಅಪಘಾತ ಆಗೋದು ಸರ್ವಸಾಮಾನ್ಯ ಆಗಿರ್ತದೆ. ಅದಕ್ಕೆ ನಾವು ಇದು ಮಾಡ್ತಾ ಇಲ್ಲ. ಇವತ್ತು ಫುಟ್ಪಾತ್ನಲ್ಲಿ ನಡೆದು ಹೋಗುವಾಗ ನಾವು ಸುರಕ್ಷಿತವಾಗಿ ಹೋಗಿ ಮನೆ ತಲುಪ್ತೇವೆ ಅನ್ನೋ ಆಸೆಯಿಂದ ಹೋಗುವಾಗ ಹಿಂದಿಂದ ಬಂದು ಗುದ್ದಿ ಅದು ನಾಲ್ಕು ಜನರು ನಾಲ್ಕೈದು ಜನ ಸಾಯ್ಬೇಕು. ಆ ಘಟನೆ ನೋಡಿದ್ರೆ ಆ ರೀತಿ ಉಂಟು. ಅದರಲ್ಲಿ ಆ ಬಾಲ್ಯ ಮಗು ಸಹ ಇದಾಗ್ತದೆ, ಮರಣ ಹೊಂದ್ತದೆ. ಆಗ ಅದೇ ಬೇರೆ ಕೋಮಿನವರು, ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಬೇರೆ ಕೋಮಿನವರ ಗಾಡಿ ಬೇರೆ ಕೋಮಿನ ಮಹಿಳೆ ಸತ್ತಿದ್ರೆ ಎಲ್ಲ ಪಕ್ಷದವರು ಬಂದು ಅಲ್ಲಿ ಸೇರ್ತಾ ಇದ್ರು, ಅದು ಘಟನೆನೇ ಬೇರೆ ವಾತಾವರಣಕ್ಕೆ ಹೋಗ್ತಾ ಇತ್ತು. ಆದರೆ ಇವತ್ತು ಒಂದೇ ಕೋಮಿನವರಾದ್ದರಿಂದ ಆ ಮಗುಗೆ ನ್ಯಾಯ ಸಿಗ್ತಾ ಇಲ್ಲ. ಆ ನ್ಯಾಯ ಸಿಗದೆ ನಾವು ಖಂಡಿತವಾಗಿ ಬಿಡೋದಿಲ್ಲ. ಇದು ವೇದವಾಸ ಕಾಮತ್ರ
ಏನು ನಮ್ಮ ಶಾಸಕರಿದ್ದಾರೆ ಅವರ ಸ್ಥಳದಲ್ಲಿ ಅಪಘಾತ ಆಗಿದೆ. ಭರತ್ ಶೆಟ್ಟಿ ಅವರ ಸಂಪರ್ಕ ಮತ್ತು ಕ್ಷೇತ್ರ, ಮತ್ತೊಂದು ಉಮಾನಾಥ್ ಕೋಟ್ಯಾಂಡ್ರ ಅವರ ಕ್ಷೇತ್ರದಲ್ಲಿ ಅವರ ಮನೆ ಇದೆ. ಅವರೆಲ್ಲರೂ ಗಮನ ಹರಿಸಿ ಮತ್ತೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೇ ಗುಂಡರಾವ್ ಏನಿದ್ದಾರೋ ಅದೇ ರೀತಿಯಾಗಿ ನಮ್ಮ ನಮ್ಮದೇ ಜಿಲ್ಲೆಯ ಇವತ್ತು ಸಭಾಪತಿಗಳಿದ್ದಾರೆ ಅವರು ಸಹ ಗಮನ ಹರಿಸಿ ಈ ಮಗುಗೆ ನ್ಯಾಯ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ತಮ್ಮೆಲ್ಲರಿಗೂ ಈಗಾಗಲೇ ಮನವಿ ಕೊಟ್ಟಾಗಿದೆ, ಇನ್ನೂ ಸಹ ಏನೇನು ಆಗಬೇಕು ನಮ್ಮಿಂದ ನಮ್ಮ ಸಂಘಟನೆಗಳಿಂದ ಕೊಡ್ತೇವೆ. ಇದೇ ರೀತಿ ಇದಕ್ಕೆ ನ್ಯಾಯ ಸಿಗದೆ ಹೋದರೆ ಇದು ಈ ಸಭೆ ಅಲ್ಲ, ಬೃಹತ್ ಮೊತ್ತದ ಸಭೆ ಸೇರಿ ನಾವು ಜಿಲ್ಲೆಯಾದ್ಯಂತ ಈ ಪ್ರಭು ಈ ಲೇಡಿಯಲ್ಲಿ ಏನು ಘಟನೆ ಆಯಿತೋ ಅಲ್ಲಿಂದ ಡಿ ಸಿ ಆಫೀಸ್ ತನಕ ನಾವು ಹೋರಾಟ ಮಾಡ್ತೀವಿ, ಅದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಇದನ್ನೇ ದೊಡ್ಡ ಪ್ರತಿಭಟನೆ ಹೇಳಿ ಆ ಮಗುಗೆ ಆ ಮಗುವಿನ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕು ಹೇಳಿ ನಾವು ಸರ್ಕಾರಕ್ಕೂ ಮತ್ತು ಸರ್ಕಾರದ ಪ್ರತಿನಿಧಿಗಳಿಗೂ ಇವತ್ತು ವಿನ್ನವಿಸಿ ಬೇಡಿಕೊಳ್ತಾ ಇದ್ದೇವೆ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕಾಂತ್ ಸಾಲ್ಯಾಂಡ್ ಅವರಿಗೆ ಇಲ್ಲಿ ನಾವು ಬಹಳ ಪ್ರಮುಖವಾಗಿ ಗಮನದಲ್ಲಿ ನಾವೆಲ್ಲರೂ ತಿಳ್ಕೊಳ್ಳುವಂಥದ್ದೊಂದು ವಿಶೇಷವಾದ ಏನಂದರೆ ಈ ಪ್ರತಿಭಟನೆ ಕಳೆದ 13ನೇ ತಾರೀಕಿಗೆ ನಡಿಬೇಕಿತ್ತು. ಇವತ್ತು ಆದಿತ್ಯವಾರಲ್ಲ, ಕಳೆದ ಆದಿತ್ಯವಾರ ನಡಿಬೇಕಿತ್ತು. ನಮ್ಮ ಜಿಲ್ಲೆಯ ರಕ್ಷಣೆಯನ್ನು ಜವಾಬ್ದಾರಿಯನ್ನು ಹೊತ್ತಿರುವಂತಹ ಆರಕ್ಷಕ ಇಲಾಖೆಯವರು ಆ ದಿನದ ಒಂದು ದೀಪಾವಳಿಯ ಸಂಭ್ರಮ ಅಂತ ಹೇಳಿ ಆ ದಿನದ ಒಂದು ಪ್ರತಿಭಟನೆಯನ್ನು ನಮ್ಮ ಪ್ರಮುಖರಿಗೆ ವಿನಂತಿಯನ್ನು ಮಾಡ್ತಾ ಇದನ್ನು ದಿನಾಂಕವನ್ನು ಬದಲಾಯಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡಿದ ಮೇರೆಗೆ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆಯು ಅವರ ವಿನಂತಿ ಮೇರೆಗೆ ನಾವು ಒಂದು ವಾರಕ್ಕೆ ಮುಂದೂಡಿದ್ದೇವೆ. ಆದರೂ ಕೂಡ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ವಿಷಯ, ಈ ಒಂದು ಅಪಘಾತ ನಡೆದು ಇಷ್ಟು ದಿನಗಳಾದ ಹೆಚ್ಚು ಕಮ್ಮಿ ಒಂದು ತಿಂಗಳು ಆಗ್ತಾ ಬಂತು. ಆದರೆ ಈವರೆಗೆ ಈ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆಯವರು ಯಾವ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಅದರ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಆರೋಪಿಗಳ ಅರೆಸ್ಟ್ ಆಗಿದೆಯಾ ಅಥವಾ ಯಾವ ರೀತಿ ಕೇಸನ್ನು ಹಾಕಿದ್ದಾರೆ ಅಂತ ಒಂದು ವಿಷಯಗಳನ್ನು ಕೂಡ ಅದನ್ನು ಓಪನ್ ಆಗಿ ನಮಗೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಸಂಬಂಧಿಸಿದ ಆರಕ್ಷಕ ಇಲಾಖೆಗಳು. ಇದಕ್ಕೋಸ್ಕರ ನಾವು ಇವತ್ತು ನಾವು ಈ ಪ್ರತಿಭಟನೆ ಅಭಿಪ್ರಾಯವನ್ನು ಹೇಳುವಾಗ ತುಂಬ ಜನ ಹೇಳಿದರು ಇದು ಸಾಂಕೇತಿಕ ಪ್ರತಿಭಟನೆ ಅಂತ. ಮುಂದಿನ ದಿನಗಳಲ್ಲಿ ಶ್ರೀಕಾಂತ್ ಸಾಲ್ಯಾಂಡ್ರ ಅವರು ಹೇಳಿದಾಗೆ ಯಾವ ಜಾಗದಲ್ಲಿ ಆ ದುರ್ಘಟನೆ ನಡೆದಿದೆಯೋ ಅಲ್ಲಿಂದ ಜಿಲ್ಲಾಧಿಕಾರಿಯವರ ಕಚೇರಿಯವರೆಗೆ ಪ್ರತಿಭಟನೆಯನ್ನು ಮಾಡುವಂಥ ಒಂದು ಪ್ರಯತ್ನವು ಕೂಡ ನಮ್ಮ ಮನಸ್ಸಲ್ಲಿದೆ. ದಯವಿಟ್ಟು ಸಂಬಂಧಿಸಿದ ಇಲಾಖೆಗಳು ಹಾಗೆ ಕರ್ನಾಟಕ ಸರ್ಕಾರ ಇದಕ್ಕೆ ಅವಕಾಶವನ್ನು ಕೊಡಬಾರ್ದು. ಆ ತಪ್ಪಿಸಸ್ಥರ ಅರೆಸ್ಟ್ ಆಗಬೇಕು, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅನ್ನೋಂಥ ವಿನಂತಿಯೊಂದಿಗೆ ಮುಂದೆ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ ಹಿಂದೂ ಮಹಾಸಭಾ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಎಲ್ ಕೆ ಸುವರ್ಣರವರು ಪ್ರತಿಭಟನೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಕುಂಬಾರ ಯುವ ವೇದಿಕೆಯ ವತಿಯಿಂದ ಇವತ್ತು ರೂಪಶ್ರೀ ಅವರ ಆತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಕೋರಿ ಈ ಅಣತೆ ದೀಪವನ್ನು ಹಿಡಿದು ಇವತ್ತು ನಡೆಸುವಂಥ ಒಂದು ಸಾಂಕೇತಿಕ ಪ್ರತಿಭಟನೆಗೆ ಹಿಂದೂ ಮಹಾಸಭಾ ಕರ್ನಾಟಕ ರಾಜ್ಯ ಘಟಕದ ಅಧ್ಯಕ್ಷನಾಗಿ ಸಂಪೂರ್ಣ ಬೆಂಬಲವನ್ನು ಘೋಷಿಸಿ ಇವತ್ತು ಮನೆಯ ಬೆಳಕಾಗಬೇಕಾದಂಥ ರೂಪಶ್ರೀ ಇವತ್ತು ನಮ್ಮ ಜೊತೆ ಇಲ್ಲ. ಭಾಳ ಬೇಸರದ ದುಃಖದ ಸಂಗತಿ. ಆದರೆ ಸರ್ಕಾರ ಆಗಲಿ ಜಿಲ್ಲಾಡಳಿತ ಇಲ್ಲಿಯವರೆಗೆ ಯಾವುದೇ ರೀತಿಯ ಒಂದು ಇದಕ್ಕೆ ಒಂದು ಪರಿಹಾರ ಘೋಷಣೆ ಮಾಡುವಂಥದ್ದಾಗಲಿ ಏನಾದರ ವಿಚಾರಕ್ಕೆ ಗೋಜಿಗೆ ಬರದಿರೋದು ದುರಂತವೇ ಸರಿ. ಇವತ್ತು ಈ ಒಂದು ಹೋರಾಟದ ಮುಖಾಂತರ ಎಚ್ಚರಿಕೆ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿರೋದು ದುಃಖಕರ ವಿಷಯ. ಈ ಹೋರಾಟವನ್ನು ಕೂಡ ಮಾಡಬೇಕಾದ್ರೆ ಇದಕ್ಕೆ ಬೇಕಾದಂಥ ಒಂದು ಪೊಲೀಸ್ ಪರ್ಮಿಷನ್ಗೂ ಕೂಡ ಇವತ್ತು ನಿರ್ಬಂಧ ಇರುವಂಥದ್ದು. ಅದಕ್ಕೆ 100 ಕಾರಣಗಳು ನೀಡುವಂಥದ್ದು. ಇದನ್ನು ಹಿಂದೂ ಮಹಾಸಭಾ ಸಹಿಸುವುದಿಲ್ಲ. ಮುಂದಿನ ದಿನಗಳಲ್ಲಿ
ಉಗ್ರವಾದ ಹೋರಾಟವನ್ನು ಕೈಗೊಳ್ಳುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿಯನ್ನು ಜಿಲ್ಲಾಡಳಿತ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೇವೆ. ಆತ್ಮೀಯ ಬಂಧುಗಳೇ, ಮುಂದಿನ ಎಲ್ಲ ರೀತಿಯ ಹೋರಾಟಕ್ಕೆ ಹಿಂದೂ ಮಹಾಸಭಾ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಘೋಷಣೆ ಮಾಡ್ತೇವೆ. ಅದೇ ರೀತಿ ಇವತ್ತು ಇಂಥ ಒಂದು ಪ್ರತಿಭಟನೆಗೆ ಫುಡ್ ಫೆಸ್ಟಿವಲ್ ಅಂತೇಳಿ ಒಂದು ವಾರ 10 ದಿನ ಕೂಡ ಪರ್ಮಿಷನ್ ಕೊಟ್ಟು ಇಡೀ ರಸ್ತೆ ಬ್ಲಾಕ್ ಆದರೂ ಯಾವುದೇ ಸಮಸ್ಯೆ ಇರೋದಿಲ್ಲ. ಇವತ್ತೊಂದು ಮನೆ ಮಗಳ ಒಂದು ನ್ಯಾಯಕ್ಕೋಸ್ಕರ ನಾವು ಹೋರಾಟ ಮಾಡಬೇಕಾದ್ರೆ ಇದಕ್ಕೆ 100 ಕಾರಣಗಳನ್ನು ನೀಡುವಂಥದ್ದು ನಾವು ಯಾವುದೇ ಕಾರಣಕ್ಕೂ ಸಹಿಸುವಂಥ ವಿಚಾರ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದೆ. ಅದೇ ರೀತಿ ಇವತ್ತು ನಮ್ಮ ಬೇಡಿಕೆ ಏನಿದೆ, 50 ಲಕ್ಷ ಪರಿಹಾರದ ಜೊತೆ ಆ ಕುಟುಂಬದ ಒಂದು ಮಗುವಿಗೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೂಡ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಇದನ್ನು ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರವನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ಕೃತಜ್ಞತೆಗಳು ಹಿಂದೂ ಮಹಾಸಭಾದ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಎಲ್ ಕೆ ಸುವರ್ಣರವರಿಗೆ ಸೇರಿರುವಂತಹ ಎಲ್ಲರಲ್ಲೂ ಕೂಡ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾವೆಲ್ಲರೂ ಈ ಪ್ರತಿಭಟನೆಗೆ ನಾವು ಸೇರಿದ್ದೇವೆ. ಅಗಲಿದ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಒಂದು 2 ನಿಮಿಷದ ಮೌನ ಪ್ರಾರ್ಥನೆಯನ್ನು ನಾವು ಮಾಡಲಿಕ್ಕಿದ್ದೇವೆ. ಆನಂತರ ಧನ್ಯವಾದ ಸಮರ್ಪಣೆಯನ್ನು ನಮ್ಮ ಹೊನ್ನೇಕುಳ್ಳರವರು ಮಾಡಲಿಕ್ಕಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಇಲ್ಲಿ ಸೇರಿರುವಂತಹ ಎಲ್ಲ ಪ್ರತಿಭಟನಾಕಾರರು ಹಾಗೂ ಸಮಸ್ತ ಕುಲಾಲ ಸಮುದಾಯದ ಬಂಧುಗಳ ಪರವಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಆ ಏನು ರೂಪಶ್ರೀಯವರ ಇದು ರೂಪಶ್ರೀಯವರು ಮೃತಪಟ್ಟಿದ್ದಾರ, ಅವರ ಕುಟುಂಬಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 50 ಲಕ್ಷಗಳ ಪರಿಹಾರವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೊಡಬೇಕು ಅನ್ನೋಂಥ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಬೇರೆ ಬೇರೆ ಕಾರಣಗಳಿಗೆ ಯಾರಾದರೂ ಹತ್ಯೆ ಆದಾಗ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇದು ನಾಮೊಂದು ತಾಮೊಂದು ಅನ್ನುವಂಥ ರೀತಿಯಲ್ಲಿ ಆ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ಪರಿಹಾರವನ್ನು ಘೋಷಣೆ ಮಾಡುವುದನ್ನು ನಾವು ಕಳೆದ ಹಲವಾರು ವರ್ಷಗಳಿಂದ ನಾವು ಕಂಡಿದ್ದೇವೆ. ಆದರೆ ರೂಪಶ್ರೀಯವರ ಈ ಘಟನೆಯಲ್ಲಿ ಅಂಥ ಯಾವುದೇ ಪ್ರಕ್ರಿಯೆಗಳು ನಡೆದಿಲ್ಲ. ಹಾಗಾಗಿ ಇವತ್ತಿನ ಈ ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ವಿನಂತಿ ಮಾಡೋದು, ಅಗಲಿದ ಏನು ಆ ರೂಪಶ್ರೀಯವರ ಕುಟುಂಬಕ್ಕೆ 50 ಲಕ್ಷಗಳ ಪರಿಹಾರವನ್ನು ರಾಜ್ಯ ಸರ್ಕಾರ ತಕ್ಷಣ ಘೋಷಿಸಬೇಕು. ಹಾಗೆ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನು ಕೂಡ ಸಂಬಂಧಿಸಿದ ಇಲಾಖೆಗಳು ಮಾಡಬೇಕನ್ನುವಂಥ ವಿನಂತಿಯೊಂದಿಗೆ ಆ ಅಗಲಿದ ಆತ್ಮಕ್ಕೆ ಒಂದು 2 ನಿಮಿಷದ ಮೌನ ಪ್ರಾರ್ಥನೆಯನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ವಿನಂತಿಯನ್ನು ಮಾಡ್ತಾ ನನ್ನ ತಂಗಿ ಮಗಳು ಸೋಭಶ್ರೀಯವರು ಏನು ನಮ್ಮ ದುರ್ವಿಧಿಯೋ ಭಾಗ್ಯನೋ ಗೊತ್ತಿಲ್ಲ, ದಸರಾ ಸಮಯದಲ್ಲಿ ಪಾದಾಚಾರ್ಯ ನಡ್ಕೊಂಡು ಬಂದಂಥ ಆ ಹೊತ್ತಿನಲ್ಲಿ ಹಸುನಗಿದ್ದಾರೆ. ಅದು ಎಲ್ಲ ವಿಶ್ವಾದ್ಯಂತ ಸುದ್ದಿಯಾಗಿದೆ. ಇದನ್ನು ಮನದು ಕಂಡು ಹಲವಾರು ಸಂಘ ಸಂಸ್ಥೆಗಳು, ಹಲವಾರು ಪ್ರಗತಿಪರರು ಹಾಗೆ ಸಮಾಜ ಸೇವಕರು ಇದರ ಬಗ್ಗೆ ಕಾಳಜಿ ವಹಿಸಿದ್ದಾರೆ. ಈ ಪ್ರಕಾರ ಮೌನ ಏಕೆ ನೀವು ಅಂತ ಹೇಳ್ತಿದ್ದಾರೆ, ಹಾಗೆ ಊಹಾಪೋಹಗಳು ಬಂದಿದೆ. ಈ ನಿಟ್ಟಿನಲ್ಲಿ ನಮ್ಮ ಹಿಂದೆ ಈ ಪ್ರಕರಣ ಹಿಂದೆ ಹೋಗಿಲ್ಲ, ಹಣ ತಗೊಂಡಿದ್ದೀರಿ ಅಥವಾ ಯಾರೋ ಇದನ್ನು ಚಲಾಯಿಸಿ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಕೆಲವರು ಹೇಳ್ಕೊಂಡು ಬಂದಿದ್ದಾರೆ. ಇದನ್ನೆಲ್ಲ ಪೊಲೀಸ್ ಇಲಾಖೆ ಸದನ ಕೆಲಸ ಮಾಡಿ ಹಿಂದೆ ಹೋಗಿದ್ದೇನೆ. ಈ ಪ್ರಕಾರವಾಗಿ ಕೊನೆ ಹಂತದಲ್ಲಿ ಇದರ ಮೌನ ಮರಿಲಿಕ್ಕೆ ನಾನು ಪೊಲೀಸ್ ಇಲಾಖೆ ಈ ಮೂಲಕ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಇದರ ನೈಜ ಆರೋಪಿಯಾಗಿ ಎಲ್ಲ ಊಹಾಪೋಹಗಳನ್ನು ಸಾರ್ವಜನಿಕ ಹೇಳಿಕೊಂಡು ನಮಗೆ ಬಂದಂಥ ಕೀಳರಮೆಯ ಖಿನ್ನತೆಯನ್ನು ಹೋಗಲಿಸ್ಕೊಳ್ಳುತ್ತ ಹಾಗೆ ಮಾನ್ಯ ಸರ್ಕಾರವು ಕೂಡ ಗಮನ ಹರಿಸಿಕೊಂಡು ಇದಕ್ಕೆ ತಕ್ಕ ನಮ್ಮ ರೂಪಸ್ಥೆಗೆ ಅನ್ಯಾಯ ಮಾಡಿಕೊಂಡ ಅದಕ್ಕೆ ನ್ಯಾಯ ಸಿಗ ಅವಳು ಗೌರವ ಕೊಡಬೇಕಂತ ಕೇಳಿಕೊಳ್ಳುತ್ತಾ ಇದನ್ನು ಕೇಳಿಕೊಂಡಂಥ ಹಲವಾರು ಸಂಘ ಸಂಘ ಮುಂದೆ ಬಂದರೂ ನಮ್ಮ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವ ವೇದಿಕೆಯವರು ಇದನ್ನು ಈಗ ಸಜ್ಜು ಮಾಡಿಕೊಂಡು ಹಲವಾರು ಸಂಘಗಳನ್ನು ಒಟ್ಟುಗೂಡಿಸಿಕೊಂಡು ಇತರ ಸಂಘಟನೆಗಳನ್ನು ಸಾಮಾಜಿಕ ಸಂಘ ಒಟ್ಟುಗೂಡಿಸಿಕೊಂಡು ಇವತ್ತು ಸಾಂಕೇತಿಕವು ಪ್ರತಿಭಟನೆ ಮಾಡಿಕೊಂಡು ನನಗೆ ಬಹಳ ಖುಷಿ ತಂದಿದೆ. ನನ್ನ ತಂಗಿ ಮಗಳಿಗೆ ಆತ್ಮಶಾಂತಿ ಸಿಗೋದು ಅಂದ್ಕೊಟ್ಟಿನಿ. ಇದಕ್ಕೆ ಮೊದಲನೇದಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನಾನು ಧನ್ಯವಾದ ಅರ್ಪಣೆ ಮಾಡಲು ಮೊದಲಾಗಿ
ಕುಲಾಲ ಕುಮಾರ ಯುವೇದಿಕೆ ಮೊದಲಾಗಿ ಧನ್ಯವಾದ ಅರ್ಪಿಸುತ್ತಾ, ಹಾಗೆ ಇಲ್ಲಿ ಬೇರೆ ಹಿಂದೂ ಮಹಾಸಭಾ ಆಗಲಿ ಅಥವಾ ನೇತ್ರ ಒತ್ತಡ ಸಂಘಟನೆಯಾಗಲಿ ಅಥವಾ ಕುಂಬಾರ ಇತರ ಕೆಲವು ಸಂಘ ಸಂಸ್ಥೆ ಆಗಲಿ, ಜಿಲ್ಲಾ ಮಾತೃ ಸಂಘಟನೆ ಆಗಲಿ ಅಥವಾ ನಮ್ಮ ಕುಟುಂಬದ ಕುಲಾಲ ಕುಂಬಾರ ಕರ್ಮರಾನ್ ಮೂಲಸ್ಥಾನ ಸಂಘದ ಸದಸ್ಯರಾಗಲಿ, ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದ ಹೇಳುತ್ತಾ, ಹಾಗೆ ಇಲ್ಲಿ ಹತ್ತಿರದ ಅರಕ್ಷರ ಠಾಣೆ ನಮ್ಮ ಕಾವೂರಿನ ಪೊಲೀಸ್ನವರು ತುಂಬ ನಮಗೆ ಶ್ರಮ ಪಟ್ಟಿದ್ದಾರೆ, ಅವರಿಗೆ ಕೂಡ ಧನ್ಯವಾದ ಅರ್ಪಿಸುತ್ತಾ, ಹಾಗೆ ಮಾಧ್ಯಮ ಮಿತ್ರಗಳು ಎಲ್ಲ ಬಂದಿದ್ದಾರೆ ಅವರಿಗೆ ಕೂಡ ಧನ್ಯವಾದ ಅರ್ಪಿಸುತ್ತಾ, ಹಾಗೆ ಕನ್ನಡಿಗಟ್ಟೆಯ ಮುಖ್ಯ ಸಂಸ್ಥಾನವರು ಇಲ್ಲಿದ್ದಾರೆ ಅವರಿಗೆ ಕೂಡ ಧನ್ಯವಾದ ಅರ್ಪಿಸುತ್ತಾ, ಇಲ್ಲಿ ನೆರೆದಂಥ ಅಭಿಮಾನಿಗಳು ತುಂಬರಿದ್ದಾರೆ, ಕೆರೆ ಮೇಲೆ ನಿಂತುಕೊಂಡು ಸಮಾಜ ಒಂದೇ ಮಾತಿನಲ್ಲಿ ಒಂದೇ ಧನ್ಯವಾದ ಅರ್ಪಿಸುತ್ತಾ, ನನಗೆ ಈ ಕೃತಜ್ಞತೆ ನಿಮ್ಮ ಅರ್ಪಿಸುತ್ತಾ ಎರಡು ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಪ್ಲೀಸ್ ಸರ್, ನಂಗೆ ಸರ್ಕಾರ ಮಾತ್ರ ಲೆಟ್ರ್ ಕೊಡ್ತೇನೆ ಪ್ಲೀಸ್. ಹೆಂಗ್ಲಿ ಇನ್ಸೂರ್ಡ್ ಆಸೆಗಿಜ್ಜ ಹೆಂಗ್ಲಿ ಭಾರಿ ಎಂದು ಬೇಜಾರು ಮಾಡ ನನ್ನ ಇರಕ್ಕೆ ಇರಲ್ಲ ಅಂತ ಹೆಂಗ್ಲಿ ಪೂರ ಅಪವಾದನ ಬರ್ತಂಡು ಸೆಕ್ಷನ್ 304 ಎ ಅವು ಇಂಕ್ಲು ಅವಿಂದ ಕಮೆಂಟ್ ಹೋಗ್ತಿದ್ದ ಅಂದ್ರೆ ಕೊಡಂಜು ಅಂತ ಸರ್, ಕೊಡಂಜು ಅಂತ ಸರ್, ಒಂದ್ಸಾರಿ ಮಣ್ಣು ಕೊಡಿ ನಮ್ಮ ಕುಡ್ಲ ಸಿಟಿ ಅವರ ತಿರ್ಗಿನಾಗ ಆ ಫುಟ್ಪಾತ್ ಒಂದಿಲ್ಲ ಸರ್, ಅವು ಲೆವೆಲ್ ಅಂಗಡಿಗಾಗಿ ಬೋರ್ಡ್ ಎಲ್ಲ ಲೆವೆಲ್ ಉಂಟು ಸರ್. ಸರ್ ಒಂದು ಬೆಂಗಳೂರು ಮಾಡಿ ಕೋರಿತ್ತ ಅವಳು ಹೆಂಚ ಉಂಡು ಸರ್, ಈ ತರ ಒಂಜರ ಬಿಟ್ಟು ಎತ್ತರ ಉಂಡು ಅಂಗಡಿದ ಮುಗಡು ಇಟ್ಟು ತೋರದ ಪೈಪ್ ರೀತಿಯ ಸರ್. ಮಿತ್ತು ಬಾರಲಿ ಕಾದಚಾರಿಗೆ ಆತ ಸೇಫ್ಟಿ ಉಂಡು ಮುಲ್ಪತ್ತೊಳ್ಳೆ ಮಣ್ಣು ಕೊಟ್ಟೆ ಅವ್ರು ಈಗ 30 ಸ್ಪೀಡ್ ಬರ್ಕೊಂಡು ಅವರು ಆಮ್ಸಡಿ ಸ್ಪೀಡ್ ಬರೋಣ ಯಾನ್ ಡ್ರೈವರ್ ಹಿಂಗ್ ಡ್ರೈವಿಂಗ್ ಮಾಡ್ಕೊಂಡು ಅಂದ್ರೆ ಮಿಸ್ಟೇಕ್ ಆಪು ಅಂಡ್ ಓಲ್ ಸರ್ ರಕ್ಷಣೆ ತೂಲ್ ಇವರ ಅಲ್ಪ ಬೋನಾಗ ಚರ್ಚಿದ ಚರ್ಚಿದಲ್ಲಿ ಬರ ಸರ್ ಲೆವೆಲ್ ಉಂಡು ಇಮೇಲ್ ಹೆಂಗ್ಲಿ ಅವು ನಮ್ಮಷ್ಟಕ್ಕೆ ನಾವು ಈಗ ನಾನು ಕೆಲಸಕ್ಕೆ ಹೋಗ್ತೇನೆ ನನ್ನಷ್ಟಕ್ಕೆ ನಾನು ಬರ್ತಾ ಇದ್ದೇನೆ ಅಂದರೆ ನಾನು ರೋಡಿಗೆ ಟಚ್ಚೇ ಇಲ್ಲ
ಹೋಗಲ್ಲ ಸರ್ ಮೇನ್ ರೋಡಿಗೆ. ನನ್ನ ಪಾಡಿ ನಾನು ಇಂಟರ್ಲಾಕ್ ರೋಡ್ ಅಂತ ನಮಗೋಸ್ಕರನೇ ಮಾಡಿರ್ತಾರೆ ಸರ್ ನಡ್ಕೊಂಡು ಹೋಗ್ಲಿಕ್ಕೆ. ನಮ್ಮಷ್ಟಕ್ಕೆ ನಾವು ಹೋಗುವಾಗ ಈ ಥರ ನನಗೆ ಏನಾದರೂ ಹೆಚ್ಚು ಕಮ್ಮಿ ಅಂತ ನನ್ನ ಒಂದು ಕ್ಷಣ ನೋಡಿದ ತಕ್ಷಣ ಏನಾಯ್ತು ಗೊತ್ತಿಲ್ಲ, ಅದನ್ನು ನೋಡಿದ್ದಕ್ಕೆ ಸರಿ ಓಡಿದೆ ನಾನು, ಓಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವನು ಬಂದು ಸೈಡಿಂದ ನನ್ನನ್ನು ಸಹ ಉತ್ಕೊಂಡು ಹೋದ. ಈಗ ನನಗೇನಾದರೂ ಹೆಚ್ಚು ಕಮ್ಮಿ ಆಗಿದೆ, ನನ್ನ ಪಾಪ ಹುಡುಗಿಗೆ ಸಹ ಹಾಗಾಯ್ತಲ್ಲ, ಕಲ್ತಿದ್ದು ಒಂದು ಮಂತ್ ಅಷ್ಟೇ ಆಗಿತ್ತು ಜಾಬ್ ಆಗಿ. ಈಗ ಏನಾದರೂ ಆದರೆ ಈಗ ನಮಗೆ ಸಹ ಸೇಫ್ಟಿ ಇಲ್ಲ. ಆದರೆ ಈ ಮಕ್ಕಳು ಪದೇ ಪದೇ ರೋಡಿ ಹೋಗ್ತಾರೆ. ಇನ್ನು ಯಾವ ಥರ ನಾವು ಹೇಳಬೇಕು ಸಮಾಜಕ್ಕೆ ಅಥವಾ ಸರ್ಕಾರಕ್ಕೆ ಏನಂತ ಹೇಳಬೇಕು ಸರ್? ನಮಗೆ ಏನಾದರೂ ನ್ಯಾಯ ಬೇಕೇ ಬೇಕು ಸರ್. ಮತ್ತು ಮುಖ್ಯವಾಗಿ ಹೇಳಬೇಕಂದ್ರೆ ರೂಪಶ್ರೀ ಅವರಿಗೆ ತುಂಬ ನ್ಯಾಯ ಬೇಕೇ ಬೇಕು ಸರ್. ಈ ಥರ ಆದರೆ ನಾನು ಎಲ್ಲ ಎಲ್ಲಿ ಹೋಗಬೇಕು ಸರ್? ನಾವೆಲ್ಲ ಮಿಡಲ್ ಕ್ಲಾಸಿಂದ ಬಂದು ತುಂಬ ಬಡವರು. ಹೇಳಬೇಕಾದ್ರೆ ನಮ್ಮ ಮಕ್ಕಳು ಸಹ ಸರ್ಕಾರಿ ಸ್ಕೂಲಲ್ಲಿ ಕಲಿತಾರೆ. ನಾವು ಇನ್ನೊಂದು ಕಡೆ ದುಡಿಲಿಕ್ಕೆ ಹೋಗ್ತೇವೆ, ನಾನು ಮನೆ ಕೆಲಸ ಮಾಡಲಿಕ್ಕೆ ಹೋಗ್ತೇನೆ ಸರ್. ಈ ಥರ ಚಿಕ್ಕ ಮಗುವನ್ನು ನೋಡಲಿಕ್ಕೆ ಹೋಗ್ತೇನೆ. ನಾವು ದುಡಿಲಿಲ್ಲ ಅಂದರೆ ಏನೂ ಇಲ್ಲ. ಈಗ ಈಗ ಅದಾದ ಹೋಗಿಂದ ಒಂದು ತಿಂಗಳಿಂದ ಕೆಲಸಕ್ಕೂ ಹೋಗಿಲ್ಲ ಸರ್. ನಾನು ಕಾಲು ಇನ್ನೂವರೆಗೂ ನೋವಿದೆ. ಎಮ್ ಆರ್ ಐ ಮಾಡಲಿಕ್ಕೆ ಸಹ ಆಗ್ತಿಲ್ಲ ಸರ್. ಮನೆ ಬಿಟ್ಟು ಆಚೆ ಹೋಗ್ಲಿಕ್ಕೆ ಆಗ್ತಿಲ್ಲ. ನಿಜ ಹೇಳ್ತೇನೆ, ನಮ್ಮ ಮನೇಲಿ ಟಾಯ್ಲೆಟ್ ಸಹ ಇಂಡಿಯನ್ ಇದೆ ಸರ್. ನನಗೆ ಹೇಳಲಿಕ್ಕೆ ಸಹ ಆಗೋದಿಲ್ಲ. ಅಲ್ಲಿ ನಾನು ಯಾರು ಹೆಲ್ಪ್ ಅಂತ ತೆಗೋಬೇಕು? ತುಂಬ ಕಷ್ಟ ಆಗುತ್ತೆ ಸರ್. ಎಂತ ಮಾಡಬೇಕು ಅಂತಲೇ ಅರ್ಥ ಆಗೋದಿಲ್ಲ. ಈಗ ನೀವೇ ತಿಂಕ್ಮಾಡಿ, ಸರ್ಕಾರಿ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳು. ನಮಗೆ ಇದು ಪ್ರೈವೇಟಿಗೆ ಹಾಕುವಷ್ಟು ನಮ್ಗೆ ಯೋಗ್ಯತೆ ಸಹ ಇಲ್ಲ. ಪರಿಸ್ಥಿತಿ ತುಂಬ ಗಂಭೀರ ಇದೆ. ನಮ್ಗೆ ಏನಾದರೂ ಹೆಲ್ಪ್ ಬೇಕೇ ಬೇಕು ಸರ್. ಸ್ವಲ್ಪ ದಿನಗಳ ಹಿಂದೆ ಮಣ್ಣಗುಡ್ಡೆಯಲ್ಲಿ ಯಾವುದೊಂದು ಅನಾಹುತ ಆಗಿದೆ. ರೂಪಶ್ರೀ ಅವರ ನಮ್ಮೊಂದಿಗೆ ಇಲ್ಲ ಇವರು. ಅವರಿಗೆ ಒಂದು ಆಕ್ಸಿಡೆಂಟ್ನ ಕಾರಣದಿಂದಾಗಿ ಒಂದು ಜೀವ ಅದು ಫುಟ್ಪಾತ್ ಮೇಲೆ ನಡೆದಿರುವಂಥ ಸಂದರ್ಭದಲ್ಲಿ ನೆಗ್ಲಿಜೆನ್ಸಿಂದ ಆಕ್ಸಿಡೆಂಟ್ ಆಗಿ ಕೇರ್ಲೆಸ್ನೆಸ್ ಆಕ್ಸಿಡೆಂಟ್ ಆಗಿ ಒಂದು ಜೀವನೇ ಹೋಗುವಂಥ ಒಂದು ವ್ಯವಸ್ಥೆ ಒಂದು ಪರಿಸ್ಥಿತಿ ನಮ್ಮ ಓದಕ್ಕೆ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಸರ್ಕಾರದಿಂದ ಯಾವ ರೀತಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಯಾಕಂತಂದ್ರೆ ಒಬ್ಬ ಈಗ ತಾಯಿ ಹೇಳಿದಾಗೆ ಈ ಡ್ರೈವಿಂಗ್ ಆಕ್ಸಿಡೆಂಟ್ಸನ್ನು ನಾವು ಆಕ್ಸಿಡೆಂಟ್ಸ್ ಅಂತ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡೋದನ್ನು ಬಿಡಬೇಕಾದ ಸಮಯ ಬಂದಿದೆ. ಯಾಕಂತ ಹೇಳಿದ್ರೆ ಒಂದು ಡ್ರೈವಿಂಗ್ ಮಾಡುವಂಥ ಒಂದು ವೆಹಿಕಲನ್ನು ಹೊಡ್ಕೊಂಡು ಹೋಗಿ ಇವರೆಲ್ಲರೂ ಹೊಡೆದ್ರೆ ಸಾಯುವಂಥ ಚಾನ್ಸ್ ಇರ್ತದೆ, ಸಾಯ್ತಾರೆ ಎಷ್ಟೋ ಜನ. ಅದನ್ನು ನಾವು ವೆಪನ್ನಾಗಿಯೇ ಒಂದು ವೆಹಿಕಲನ್ನು ಟ್ರೀಟ್ ಮಾಡಬೇಕು. ಅದನ್ನು ಹಿಡ್ಕೊಂಡು ಯಾರಾದರೂ ದೇಹಾಂತ ಆದರೆ ಅದು ಆಕ್ಸಿಡೆಂಟ್ ತೀರಿ ಹೋದರೆ ಅದನ್ನು ಮರ್ಡರ್ ಕೇಸಿಗೆ ಸಮಾನ ಮಾಡಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ. ಮತ್ತು ಯಾರು ಅದರಿಂದ ಬೆಡ್ ತಿಂತಾರೆ ಅಥವಾ ಗಾಯಗಳಾಗ್ತದೆ ಅಥವಾ ಜೀವನ ತೆಗೆದುಕೊಳ್ತಾರೆ ಅಂಥವರಿಗೆ ಅವರ ಪೂರ್ಣ ಪ್ರಮಾಣದ ಅವರ ಜೀವದ ಅವಧಿಯಲ್ಲಿ ಏನೆಲ್ಲ ಅವರು ಸಾಧನೆಗಳನ್ನು ಮಾಡ್ಬೋದಿತ್ತು ಅದನ್ನೆಲ್ಲ ಉಳಿದ ಕುಟುಂಬದವರಿಗೆ ಅದನ್ನು ಪುನಃ ಮಾನಿಟರಿ ರೂಪದಲ್ಲಿ ಕೊಡಿಸುವಂಥ ವ್ಯವಸ್ಥೆ ಸರ್ಕಾರ ಮಾಡಬೇಕು. ಮತ್ತು ಸರ್ಕಾರದ ಕಡೆಯಿಂದ ಸಹ ಸರಿಯಾದ ವ್ಯವಸ್ಥೆ ಎಲ್ಲ ಕುಟುಂಬದವರಿಗೆ ಯಾರು ನಮ್ಮೊಂದಿಗೆ ಇಲ್ಲ ಮತ್ತು ಯಾರು ಆಸ್ಪತ್ರೆ ಮತ್ತು ಅದು ಇದು ಖರ್ಚಂತ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಕಷ್ಟಪಡ್ತಾರೆ ಅವರ ಕಣ್ಣೀರು ಸಹ ಪ್ರಯತ್ನವನ್ನು ಒಂದು ಸರ್ಕಾರ ಆ ಪಕ್ಷ ಈ ಪಕ್ಷ ಅಂತ ಎಲ್ಲ ಎಲ್ಲ ಸಹ ಸೇರಿ ನಮಗೆ ಯೋಚನೆ ಮಾಡಬೇಕು. ಅಂದರೆ ಆಕ್ಸಿಡೆಂಟ್ಸು ರೋಡ್ ಆಕ್ಸಿಡೆಂಟ್ಸ್ ಏನಿದೆ ನಮ್ಮ ದೇಶದಲ್ಲಿ ಅದನ್ನು ನಾವು ಮರ್ಡರ್ ರೀತಿಯಲ್ಲಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಮಾತ್ರ ಜನರಿಗೆ ನ್ಯಾಯ ಸಿಕ್ಕಕ್ಕೆ ಸಾಧ್ಯ ಅನ್ನುವಂಥದ್ದು. ಮತ್ತೊಂದು ಇವತ್ತು ಮೌನವಾಗಿ ಪ್ರತಿಭಟನೆಯನ್ನು ಎಲ್ಲರೂ ಸಹ ಸಾರ್ವಜನಿಕರು ಮಾಡಿರ್ತಾರೆ. ಈ ಪ್ರತಿಭಟನೆಯನ್ನು ಗಮನದಲ್ಲಿರಿಸಿಕೊಂಡು ಸರ್ಕಾರಕ್ಕೆ ಇದೇ ರೀತಿ ಒಳ್ಳೆಯ ಸ್ಪಂದನೆ ಮಾಡಬೇಕೆನ್ನುವಂಥ ಸರ್ಕಾರವನ್ನು ನಾನು ರಿಕ್ವೆಸ್ಟ್ ರೀತಿಯಲ್ಲಿ ಮಾಡ್ತಾಯಿದ್ದೇನೆ, ಒತ್ತಾಯ ಸಹ ಮಾಡ್ತಾಯಿದ್ದೇನೆ. ಆಕ್ಸಿಡೆಂಟ್ ಆಗಲಿಕ್ಕಾಗುದಿಲ್ಲ, ನೆಗ್ಲಿಜೆನ್ಸಲ್ಲಿ ಜೀವ ಹೋದರೆ. ಇನ್ನೊಂದು ಸರ್, ನಾವೊಂದು ಹೇಳೋದಾದರೆ ಇಲ್ಲಿ ಮೃದು ಧೋರಣೆ ತಾಳ್ತಾ ಇದೆ ಸರ್ಕಾರ. ಆವತ್ತು ಕಾಫಿ ಡೇ ಮಾಲಕ ಏನು ಅವರು ಒಂದು ಆತ್ಮಹತ್ಯೆಯಾಗಿದೆ, ಅವ್ರು ತುಂಬ ಜನರಿಗೆ ಅನ್ನ ಕೊಡೋರು ಏನು ಆಗಿದೆ ಅದೇ ಅದನ್ನು ತುರ್ತಾಗಿ ಸರ್ಕಾರ ಗಮನಿಸಿ ಸದನದಲ್ಲಿ ಚರ್ಚೆಯಾಗಿ ಬೇಕಾದ ವ್ಯವಸ್ಥೆಗಳು ಮಾಡಿದಾಗ ಇದನ್ನು ಸರ್ಕಾರ ಗಮನಿಸಿ ಕೂಡ ಏನು ಸುಮ್ಮನೆ ಕೂತ್ಕೊಂಡು ತುಂಬ ನಮಗೆ ಬೇಜಾರಾಗ್ತದೆ. ಇದು ಕೂಡ ಫುಟ್ಪಾತಲ್ಲಿ ನಡ್ಕೊಂಡು ಹೋಗಲ್ಲ, ಇನ್ನೂ ಯಾರು ಈ ಥರ ಅದು ಇದೇ ತೀರೋ ಇದನ್ನು ಖಂಡಿತ ತಾವು ಸರ್ಕಾರ ಗಮನ ಸರಿಸಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು. ಇನ್ನು ಇಡೀ ಕರ್ನಾಟಕದ ಇದು ಒಂದು ಆಂದೋಲನ ಕೂಡ ಆಗಬೇಕು. ಅವರಿಗೆ ನಾವೇನು ಹೇಳಿಲ್ಲ, ಅವರೇ ಕೇಳ್ಕೊಂಡು ಬಂದಿದ್ದಾರೆ, ನಾವು ಕರೀಲಿಲ್ಲ, ಫೋನು ಸಹ ಮಾಡಿಲ್ಲ. ಹೌದು, ಅದೊಂದು ಭಾರಿ ಖುಷಿ ಆಯ್ತು ನಮಗೆ, ನಾವು ನೋಡಿ ಗಮನ ಇಟ್ಟು ಇಲ್ಲಿ ಆಗ್ತದೆ ಅಂತ ತಿಳ್ಕೊಂಡು ಬಂದು.